जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथम् अप्रेक्षमानान् भुवनम् अन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ಭಗವದ್ ಅವತಾರಗಳ ಬಗ್ಗೆ ಮಾತನಾಡುವ ಮುಂಚೆ ಒಂದು ಸಂಬಂಧದ ಅನುಬಂಧವನ್ನು ನಾನು ಹೇಳಬೇಕು. ನಮ್ಮ ತೀರ್ಥರೂಪರು ನ್ಯಾಯಶಾಸ್ತ್ರದ ದೊಡ್ಡ ವಿದ್ವಾಂಸರಾಗಿದ್ದರು ಅಂತ ಹೇಳಿದರು. ಆವಾಗ ಅದರ ಒಂದು ಲಿಂಕು ಈ ಸಂಸ್ಥೆಗೆ ಇದೆ. ನಮ್ಮ ತಂದೆಯವರು ನ್ಯಾಯಶಾಸ್ತ್ರವನ್ನು ಓದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ನಮ್ಮ ತಂದೆಯವರು ಸೀನಿಯರ್ ವಿದ್ಯಾರ್ಥಿ, ಅದರ ನಂತರ ವಿರೂಪಾಕ್ಷ ಶಾಸ್ತ್ರಿ ಹತ್ರ ಡಿ ವಿ ಜಿಯವರು ಓದಿದರು. ಹಾಗಾಗಿ ಒಂದು ಆ ಅನುಬಂಧ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಜೊತೆಗೆ ನನಗಿರತಕ್ಕ ಅನುಬಂಧಗಳಲ್ಲಿ ಅದು ಒಂದು. ವಿರೂಪಾಕ್ಷ ಶಾಸ್ತ್ರಿಗಳ ಶಿಷ್ಯರು ನನ್ನ ತೀರ್ಥರೂಪರು ಮತ್ತು ಡಿ ವಿ ಜಿಯವರು. ಆ ಅನುಬಂಧ ಇಲ್ಲಿಗೆ ಎಳೆಯುತ್ತೆ ನನ್ನನ್ನು. ಅಷ್ಟೇ ಅಲ್ಲ, ಕಳೆದ ಬಾರಿ ಹೇಳಿದ್ದೆ, ನಾನು ಇವತ್ತಿಗೂ ಕಾಡುವ ಒಂದು ನೋವು, ಡಿ ವಿ ಜಿಯವರು ನನಗೊಂದು ಪತ್ರ ಬರೆದಿದ್ದರು, ನಿಮ್ಮನ್ನು ಕಾಣಬೇಕು ಅಂತ ನನಗೆ ಆಸೆ ಇದೆ, ನೀವು ಬೆಂಗಳೂರಿಗೆ ಬಂದಾಗ ಅವಶ್ಯ ಮನೆಗೆ ಬನ್ನಿ ಅಂತ. ಅವರು ಬದುಕಿದ್ದಾಗ ನನಗೆ ಬಂದವರನ್ನು ಕಾಣುವುದಾಗಲಿಲ್ಲ. ಆದರೆ ಅವರು ಅಷ್ಟು ಪ್ರೀತಿಯಿಂದ ಅಲ್ಲಿ, ಅಷ್ಟೇ ಅಲ್ಲ, ಯಾರೋ ಒಬ್ಬರು ಉಡುಪಿಯಿಂದ ಬಂದಾಗ ಡಿ ವಿ ಜಿಯವರನ್ನು ನೋಡಲಿಕ್ಕೆ, ಬನ್ನಂಜಿಯವರು ಗೊತ್ತಾ ನಿಮಗೆ, ಅವನು ಬರಲಿಕ್ಕೆ ಹೇಳಿ ಒಮ್ಮೆ ನಮ್ಮ ಮನೆಗೆ ಅಂತ ಹೇಳಿ ಕಳಿಸಿದ್ದಾರೆ. ಅಷ್ಟು ಪ್ರೀತಿ ನನ್ನ ಮೇಲೆ ಅವರಿಗಿತ್ತು. ಆ ಪ್ರೀತಿ ಅನುಬಂಧ ಅದೆಲ್ಲ ಮನುಷ್ಯ ಸಂಬಂಧಗಳನ್ನು ಕಳೆದುಕೊಳ್ತಾರೆ. ಇವತ್ತು ಬರೇ ನಾಟಕೀಯ ವ್ಯವಹಾರ, ಈ ರಿಲೇಷನ್ಶಿಪ್ಪು ಬರೇ ಯಾಂತ್ರಿಕವಾಗ್ತಾ ಇದೆ. ಆ ರೀತಿ ಒಂದು ಹೃದಯದ ಸಂಬಂಧಗಳನ್ನೇ ನಾವು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಆ ಮಹಾನ್ ಜೀವಗಳು ಅವರು ಬದುಕಿದಾಗ ನಡೆದಂಥ ರೀತಿ, ಅವರು ಆಡಿದ ಒಂದು ಮಾತು ಇವತ್ತು ನೆನಪಿಸಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಅನಿಸುತ್ತೆ. ಆ ಒಂದು ನೆನಪಿನ ಹಿನ್ನೆಲೆಯಲ್ಲಿ ಆ ಮಹಾಚೇತನ ಅವರು ಎಲ್ಲಿದ್ದರೂ ಕೇಳಿಸ್ಕೊಂಡು ಹರಿಸ್ತಾ ಇರ್ತಾರೆ ಅಂತಕ್ಕಂಥ ಒಂದು ಅಂತರಂಗದ ಭಾವನೆಯಿಂದ ನಾನು ಒಂದು ದೃಷ್ಟಿಯಿಂದ ಇರಲಿ, ಆ ಭಾವನೆಯಿಂದ ಹೃದಯ ತುಂಬಿ ನಾನು ಭಾಗವತದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭಗವಂತನ ಅವತಾರಗಳು ಅಂದರೆ ತುಂಬ ಇದೆ. ಭಗವಂತನ ಅವತಾರಗಳು ಪುರಾಣಗಳಲ್ಲಿ ಸುಮಾರು ಅವತಾರಗಳನ್ನು ಹೇಳಿದ್ದಾರೆ, ಬೇರೆ ಮನ್ವಂತರದ ಅವತಾರಗಳು. ಅದರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರಚುರವಾದದ್ದು ವೈವಸ್ವತ ಮನ್ವಂತರದ ಅವತಾರಗಳು. ವೈವಸ್ವತ ಮನ್ವಂತರ ಅಂದರೆ ಈಗ ನಾವು ಬದುಕಿರುವ ಮನ್ವಂತರ. ಆ ವೈವಸ್ವದ ಮನ್ವಂತರದಲ್ಲಿ ಆದ ಅವತಾರಗಳಲ್ಲೂ 10 ಅವತಾರಗಳು ಹೆಚ್ಚು ಪ್ರಸಿದ್ಧ. ಅದನ್ನೊಂದು ಪ್ರತ್ಯೇಕ 10 ಅವತಾರಗಳು ನೋಡಿ. ವೈವಸ್ವದ ಮನ್ವಂತರದಲ್ಲಿ 10 ಅಲ್ಲ, ಈ 10ಕ್ಕೆ ಸೇರಿದ ಬಹಳ ದೊಡ್ಡ ಅವತಾರ ಇದೆ ವೇದವ್ಯಾಸರು. ಯಾಕೆಂದರೆ ಇವತ್ತು ಈ ದೇಶದಲ್ಲಿ ಏನಾದರೂ ಒಂದು ಧಾರ್ಮಿಕ ಸಾಂಸ್ಕೃತಿಕ ಜ್ಞಾನ ಪರಂಪರೆ ವೈದಿಕ ವಿದ್ಯಾ ಪರಂಪರೆ ಅಂತ ಉಳಿದಿದ್ದರೆ ಅದು ವೇದವ್ಯಾಸರಿಂದ, ಇನ್ಯಾರೂ ಅಲ್ಲ, ಒಬ್ಬರೇ. ಆಮೇಲೆ ಅಮೃತ ಮಥನದ ಕಥೆ ಬರುತ್ತೆ, ಕೂರ್ಮಾವತಾರ. ಆದರೆ ಅಮೃತ ಕೊಟ್ಟವನು ಬರೋಲ್ಲ 10ರಲ್ಲಿ.
ಅಮೃತ ಹಂಚಿದವಳು ಬರುವುದಿಲ್ಲ, ಅಮೃತ ತಂದವನು ಬರು. ಅಮೃತ ತಂದ ಧನ್ವಂತರಿ ಹತ್ತರಲ್ಲಿ ಸೇರಲಿಲ್ಲ, ಅಮೃತ ಹಂಚಿದಂಥ ಮೋಹಿನಿ ಹತ್ತರಲ್ಲಿ ಸೇರಲಿಲ್ಲ. ಹಾಗಾಗಿ ಈ ಮೂರು ರೂಪಗಳು ಪ್ರಧಾನ, ಬಹಳ ಮುಖ್ಯ. ಈ ಮನ್ವಂತರದ ರೂಪಗಳನ್ನು ಮೂರನ್ನು ಬಿಟ್ಟು ಹತ್ತು ಅವತಾರಗಳು ಅಂತ ಹೇಳಿದರು. ಅದು ಒಂದು ಸಂಗತಿ. ಈ ಹತ್ತು ಅವತಾರಗಳಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿವೆ. ಮೊದಲು ಸುಮ್ಮನೆ ಏನೇನು ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಭೇದಗಳು, ಅನುಸಂಧಾನ ಭೇದಗಳು, ಉಪಾಸನೆಯ ವೈವಿಧ್ಯಗಳು, ಅದನ್ನಷ್ಟೇ ಹೇಳಿ ಆಮೇಲೆ ಅದರ ಬಗ್ಗೆ ಯಾವ ಚಿಂತನೆ ಎಲ್ಲಿ ಬೆಳೆದು ಬಂತು, ಹೆಚ್ಚು ಔಚಿತ್ಯಪೂರ್ಣವಾದ ಚಿಂತನೆ ಯಾವುದು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಹತ್ತು ಅವತಾರಗಳು ಯಾವುದು? ಈಗ ನಾವು ಧನ್ವಂತರಿಯನ್ನು ಬಿಟ್ಟೆವು, ಮೋಹಿನಿಯನ್ನು ಬಿಟ್ಟೆವು, ಆಯಿತು, ವೇದವ್ಯಾಸರನ್ನು ಬಿಟ್ಟೆವು, ಉಳಿದ ಹತ್ತು ಯಾವುದು ಅಂತ. ಉಳಿದ ಹತ್ತು ಯಾವುದು ಅಂತನ್ನುವಾಗ ಮೂರು ಅಭಿಪ್ರಾಯ ಭೇದಗಳಿವೆ. ಮೊದಲನೇ ಐದು ಅವತಾರಗಳಲ್ಲಿ ಅಭಿಪ್ರಾಯ ಭೇದ ಇಲ್ಲ, ಅನುಸಂಧಾನ ಭೇದ ಇದೆ, ಅದು ಮತ್ತೆ ನೋಡೋಣ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಏಳು ಅವತಾರಗಳ ತನಕ ಎಲ್ಲರೂ ಈ ಏಳು ಅವತಾರ ಇದೇ ಕ್ರಮದಲ್ಲಿ ಹೇಳ್ತಾರೆ. ಆಮೇಲೆ ಹೆಚ್ಚು ಪಾಪ್ಯುಲರ್ ಆಗಿ ನಿಮ್ಗೆ ಗೊತ್ತಿದೆ, ಎಂಟನೇ ಅವತಾರ ಕೃಷ್ಣ, ಒಂಬತ್ತನೇ ಅವತಾರ ಬುದ್ಧ, ಹತ್ತನೇ ಅವತಾರ ಕಲ್ಕಿ. ಇದು ಬಹಳ ವ್ಯಾಪಕವಾಗಿ ಬಳಕೆಯಲ್ಲಿರುವ ಮತ್ತು ನಮ್ಮ ದೇಶದ ಇಬ್ಬರು ಮಹಾನ್ ಆಚಾರ್ಯರು ಒಪ್ಪಿರತಕ್ಕಂಥದ್ದು, ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು. ಇವರು ಈ ದಶಾವತಾರವನ್ನು ಉಲ್ಲೇಖ ಮಾಡ್ತಾರೆ. ಕೃಷ್ಣ ಎಂಟನೇ ಅವತಾರ, ಒಂಬತ್ತು ಬುದ್ಧ, ಹತ್ತನೇದು ಕಲ್ಕಿ. ಆದರೆ ನೀವು ಇದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ಅವತಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂದರೆ ರಾಮ ಏಳು ಅವತಾರಗಳು ಸರಿ, ಎಂಟನೇ ಅವತಾರ ಬಲರಾಮ, ಒಂಬತ್ತನೇ ಅವತಾರ ಕೃಷ್ಣ, ಹತ್ತನೇ ಅವತಾರ ಕಲ್ಕಿ. ಇದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅವರು ಬುದ್ಧನನ್ನು ಬಿಟ್ಟುಬಿಡ್ತಾರೆ, ಅಲ್ಲಿ ಬಲರಾಮನನ್ನು ಸೇರಿ ಬಲರಾಮ ರಾಮ ಕಲ್ಕಿ. ಇನ್ನು ನೀವು ಉತ್ತರ ಭಾರತಕ್ಕೆ ಹೋದರೆ ವಂಗ ಸಂಪ್ರದಾಯ, ಚೈತನ್ಯ ಭಕ್ತಿ ಪಂಥ, ಅಲ್ಲಿ ಬಹಳ ದೊಡ್ಡ ಭಕ್ತಿ ಪಂಥದ ಕೇಂದ್ರ ಅದು ಬಂಗಾಲ. ಅಲ್ಲಿ ಅವರು ದಶಾವತಾರ, ಅದು ನಮಗೆ ದಶಾವತಾರದ ಆರಾಧಕರಲ್ಲಿ ಒಬ್ಬನಾದ ದೊಡ್ಡ ಕವಿ ಜಯದೇವ, ಅವನು ಭಗವಂತನ ಹತ್ತು ಅವತಾರಗಳನ್ನು, ಅವನ ಗೀತ ಗೋವಿಂದ ಅನ್ನುವ ಕಾವ್ಯ ತಾವು ಕೇಳಿರುತ್ತೀರ, ಓದದೇ ಇದ್ದವರು ಕೂಡ, ಯಾಕೆಂದರೆ ಸಂಗೀತ ಕಚೇರಿಗಳಲ್ಲಿ ನೃತ್ಯಗಳಲ್ಲಿ ಗೀತ ಗೋವಿಂದದ ಬಳಕೆ ಸಾಕಷ್ಟು ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಈ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅನ್ನುವ ಡಿವಿಷನ್ ಆಗುವ ಮುಂಚೆ ಒಂದೇ ಅಖಂಡವಾದ ಸಂಗೀತ ಇತ್ತು. ಅದು ಕರ್ನಾಟಕ ಸಂಗೀತವಾಗಿರಲಿಲ್ಲ, ಹಿಂದೂಸ್ತಾನಿ ಸಂಗೀತವಾಗಿರಲಿಲ್ಲ. ಸಂಸ್ಕೃತದಲ್ಲಿ ಅನೇಕ ಸಂಗೀತ ಗ್ರಂಥಗಳು ಸಿಗ್ತವೆ, ರಾಗ ವಿಬೋಧ ಇತ್ಯಾದಿಗಳು. ಅದರಲ್ಲಿ ಹೇಳಿರತಕ್ಕ ರಾಗದ ಯಾವ ವಿವರವೂ ಈಗಿನ ಕರ್ನಾಟಕ ಸಂಗೀತದಲ್ಲೂ ಇಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲೂ ಇಲ್ಲ. ಅಂದರೆ ಇದು ಮತ್ತೆ ಅದರಿಂದ ಎರಡು ಕವಲಾಗಿ ಬೆಳೆದು ಬಂದಂಥ ಪದ್ಧತಿ. ಆ ಹಿಂದಿನ ಭಾರತೀಯ ಸಂಗೀತ ಹೇಗಿತ್ತು ಅನ್ನೋದಕ್ಕೆ ಸುಮಾರಾಗಿ ನಮಗೆ ದಾಖಲೆ ಸಿಗೋದು ಜಯದೇವನ ಅಷ್ಟಪದಿಗಳನ್ನು ಇವತ್ತು ಹಾಡ್ತಾರಲ್ಲ, ನೃತ್ಯಕ್ಕೆ ಬಳಸ್ತಾರಲ್ಲ, ಅದು ಈ ಹನ್ನೆರಡನೇ ಶತಮಾನಕ್ಕಿಂತ ಮೊದಲು ಇಡೀ ಭಾರತದಲ್ಲಿ ಅದೇ ಸಂಸ್ಕೃತ ಗ್ರಂಥಗಳಲ್ಲಿ, ಸಂಗೀತ ಗ್ರಂಥಗಳಲ್ಲಿ ಸಿಗತಕ್ಕ ಲಕ್ಷಣಗಳನ್ನು ಒಳಗೊಂಡದ್ದು. ಆ ಜಯದೇವ ಬಹಳ ದೊಡ್ಡ ವೈಷ್ಣವ ಕವಿ, ಅವನು ದೊಡ್ಡ ವಿಷ್ಣು ಭಕ್ತ. ಅವನು ಹೇಳ್ತಾನೆ, ವೇದಾನ್ ಉದ್ಧರತೆ ಜಗನ್ನಿವಹತೆ ಭೂಗೋಳ ಉದ್ಬಿಭ್ರತೆ ದೈತ್ಯಂ ಧಾರಯತೆ ಛಲಂ ಕಲಯತೆ ಕ್ಷತ್ರಕ್ಷಯಂ ಕುರುವತೆ. ಮೊದಲನೇ ಅವತಾರ ವೇದಾನ್ ಉದ್ಧರತೆ, ವೇದಗಳನ್ನು ಉದ್ಧಾರ ಮಾಡಿದ ಮತ್ಸ್ಯಾವತಾರ. ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಉದ್ಧಾರ ಹೇಗೆ ಮಾಡಿದ ಅನ್ನೋದನ್ನು ಮತ್ತೆ ನೋಡೋಣ. ನಾನೀಗ ಬರೇ ಆ ಅವತಾರಗಳು ಹತ್ತು ಯಾವುದು ಅನ್ನೋದಲ್ಲಿ ಇರುವ ಮತಭೇದಗಳನ್ನಷ್ಟೇ ಹೇಳ್ತಾ ಇದ್ದೇನೆ. ವೇದಾನ್ ಉದ್ಧರತೆ, ವೇದಗಳನ್ನು ಉದ್ಧಾರ ಮಾಡಿದ ಮತ್ಸ್ಯಾವತಾರ. ಜಗನ್ ನಿವಹತೆ, ಬ್ರಹ್ಮಾಂಡವನ್ನು ಎತ್ತಿ ಹಿಡಿದ ರೂಪ ಕುರ್ಮಾವತ. ಆಮೇಲೆ ಭೂಗೋಳ ಉದ್ಬಿಭ್ರತೆ, ಭೂಮಿಯನ್ನು ಎತ್ತಿ ಹಿಡಿದ ರೂಪ. ಭೂಮಿ
ರಸಾತಳಕ್ಕೆ ಕುಸಿದಾಗ ಬಹಳ ಅದ್ಭುತವಾದ ಸಂಗತಿ ಇದು. ಅದರ ವಿವರ ಮತ್ತೆ ನೋಡೋಣ. ಯಾಕೆಂದರೆ ವೈಜ್ಞಾನಿಕವಾಗಿ ನಮ್ಮ ವಿಜ್ಞಾನಿಗಳು ಗಂಭೀರವಾಗಿ ಚಿಂತಿಸಬೇಕಾದ ಒಂದು ವಿಜ್ಞಾನ ಇದೆ ಈ ವರಾಹ ಅವತಾರದಲ್ಲಿ. ಅದನ್ನು ನಾವು ಮತ್ತೆ ಹೇಳೋಣ. ನನಗೆ ಬರೀ ಸ್ಥೂಲವಾಗಿ 10 ಸಂಖ್ಯೆಯ ಒಂದು ಕಾನ್ಸೆಪ್ಟನ್ನು ಭೂಗೋಳಂ ಉದ್ವಿಭ್ರತೆ, ಭೂಮಿ ತನ್ನ ಕಕ್ಷೆಯಿಂದ ಕುಸಿದಾಗ ಮತ್ತೆ ಅದನ್ನು ಕಕ್ಷೆಯಲ್ಲಿಟ್ಟ ರೂಪ. ಬಹಳ ಅದ್ಭುತವಾದ ಸಂಗತಿ ಇದು. ಇದು ಏನಾಗುತ್ತೆ ಅಂದರೆ ನಮ್ಮಲ್ಲಿ ನಮ್ಮ ಪರಂಪರೆಯ ಬಗ್ಗೆ ನಂಬಿಕೆ ಹೋಗುವುದಕ್ಕೆ ಬೇಕಾದಂಥ ತಪ್ಪು ಕೆಲಸವನ್ನು ಬೇರೆ ಮತದವರು ಮಾಡಿದ್ದಲ್ಲ, ನಾವೇ ಮಾಡಿದ್ದು. ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಹೇಳಲಿಲ್ಲ, ಯಾಕೆಂದರೆ ನಾವು ತಿಳ್ಕೊಳ್ಳಿಲ್ಲ. ಆದ್ದರಿಂದ ಮಕ್ಕಳಿಗೆ ಹೇಳಲಿಕ್ಕೆ ನಮಗೂ ಗೊತ್ತಿರಲಿಲ್ಲ. ಆದರೆ ನಮಗೆ ಗೊತ್ತಿರದಿದ್ರು ಏನೋ ಅರ್ಥ ಇದೆ ಅನ್ನೋ ಒಂದು ಭಾವನೆ, ಅದ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇತ್ತು. ಆದರೆ ಮಕ್ಕಳು ಕೇಳಿದರು, ಯಾಕೆ ಹಾಗೆ ಅಂತ. ಯಾಕೆ ಹಾಗೆ ಅಂತ ಕೇಳಿದಾಗ ನಮಗೆ ಕಷ್ಟ ಆಯಿತು. ಯಾಕೆಂದರೆ ನಮಗೂ ಉತ್ತರ ಗೊತ್ತಿರಲಿಲ್ಲ. ಉತ್ತರ ಗೊತ್ತಿರದಿದ್ದೇ ನಾವು ನಂಬಿದ್ದೆವು. ಹಾಗೆ ಮಕ್ಕಳಿಗೆ ಹೇಳಲಿಕ್ಕಾಗತ್ತಾ ನನಗೆ ಗೊತ್ತಿಲ್ಲ ಆದರೂ ನಂಬು, ಓಹೋ ಇವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದು ಅವರಿಗೂ ಗೊತ್ತಾಗಿಬಿಡುತ್ತೆ. ಅದನ್ನು ಹಾಗೆ ಹೇಳುವಾಗಿಲ್ಲ. ಅದಕ್ಕೆ ನಮಗೆ ಗೊತ್ತಿದ್ದವರ ಹಾಗೆ ಪ್ರಿಟೆಂಡ್ ಮಾಡಿ ಬದುಕಿದೆವು. ಅದೆಲ್ಲ ಯಾಕೆ ನಿನಗೆ ಅಧಿಕ ಪ್ರಸಂಗ, ಹೇಳಿದಷ್ಟು ಮಾಡು, ದೊಡ್ಡವರಿಗೆ ಎದುರು ಮಾತಾಡಬೇಡ ಅಂತ. ಇದು ಇವತ್ತು ನಮ್ಮ ಹುಡುಗರು ನಾಸ್ತಿಕರಾಗಲಿಕ್ಕೆ ಈ ವರ್ತನೆ ಕಾರಣ ಆಯಿತು. ಅವರಿಗೆ ನಮ್ಮ ಹುಡುಗರು ದಡ್ರಲ್ಲ, ಓ ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ ಅದರ ನಂಬಿಕೆಯನ್ನು ಕೊಡ್ಕೊಂಡ್ರು. ಇದಕ್ಕೋಸ್ಕರ ಬಹಳ ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದರೆ, ಪ್ರಾಚೀನ ಉಪನಿಷತ್ಕಾರರು ಮೊಟ್ಟ ಮೊದಲು ಈ ಎಚ್ಚರ ಕೊಟ್ಟಿದ್ದರು ನಮಗೆ. ನಾನು ಯಾವಾಗಲೂ ಪ್ರಾರಂಭದಲ್ಲಿ ಇದನ್ನು ಹೇಳ್ತೇನೆ, ಪ್ರಾಯ ಗೀತೆ ಹೇಳುವಾಗಲೂ ಹೇಳಿರಬಹುದು. ಅವರಿಗೆ ಎಚ್ಚರ ಏನು ಅಂದರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನೀನು ಏನನ್ನಾದರೂ ಮಾಡು, ತಿಳಿದು ಮಾಡು ಅಂತ ಹೇಳಿದರು ಪ್ರಾಚೀನರು. ನಾವು ತಿಳ್ಕೊಳ್ಳಲಿಲ್ಲ, ಮಾಡಲಿಕ್ಕೆ ಶುರು ಮಾಡಿದೆವು. ತಿಳುವಳಿಕೆ ಇಲ್ಲದ ಕ್ರಿಯೆ ನಮ್ಮದು, ಅದು ಅಂಧಶ್ರದ್ಧೆ ಆಯಿತು. ಉಪನಿಷತ್ಕಾರರು ಹೇಳಿದರು, ಯದೇವ ವಿದ್ಯೆಯ ಕರೋತಿ, ನೀನು ಏನು ಮಾಡ್ತೀಯೋ ಅದರ ಹಿಂದೆ ವಿದ್ಯಾ ಅರಿವು ಇರಲಿ, ತಿಳಿದು ಮಾಡು. ಬರೇ ತಿಳಿಯೋದಲ್ಲ, ಶ್ರದ್ಧೆಯ ಮೊದಲು ತಿಳಿದು ನಂಬು, ನಂಬಿ ಮಾಡು ಅಂತ. ನಮ್ಮಲ್ಲಿ ಎರಡೂ ಬೇಕು, ತಿಳುವಳಿಕೆ ಬೇಕು, ನಂಬಬೇಕು. ನಂಬುವುದಕ್ಕೆ ಕಾರಣ ಅರಿವು ಬೇಕು. ಕೆಲವರಲ್ಲಿ ತಿಳುವಳಿಕೆ ಇದೆ, ನಂಬಿಕೆ ಇಲ್ಲ. ಕೆಲವರಲ್ಲಿ ನಂಬಿಕೆ ಇದೆ, ತಿಳುವಳಿಕೆ ಇಲ್ಲ. ಈ ಎರಡೂ ಇರುವಂತಹದ್ದು ಕಮ್ಮಿ ಆಯಿತು ಒಂದು ಕಾಲಘಟ್ಟದಲ್ಲಿ. ಕಮ್ಮಿ ಆಗ್ತಾ ಅದರ ಬಗ್ಗೆ ತಿಳುವಳಿಕೆ ಕಮ್ಮಿ ಆಯಿತು, ಅದರ ರಿಸಲ್ಟ್ ನಂಬಿಕೆ ಕಮ್ಮಿ ಆಯಿತು. ನಮ್ಮ ಹುಡುಗರೇ ಇವತ್ತು ನಮ್ಮ ಧರ್ಮದ ಬಗ್ಗೆ ಅಶ್ರದ್ಧೆಯನ್ನು ಬೆಳೆಸಿಕೊಂಡು ನಮ್ಮ ಧರ್ಮಕ್ಕೆ ತೊಂದರೆ ಮಾಡುವವರು. ನಾನು ತುಂಬನೇ ತಮಾಷೆಗೋಸ್ಕರ ನಿಮಗೊಂದು ಅನುಭವ ಹೇಳ್ತೇನೆ. ಉಡುಪಿಯಲ್ಲಿ ಕೃಷ್ಣ ಮಠ ಇದೆ. ಸಾವಿರಾರು ಜನರಿಗೆ, ಕಲಿಯುವವರಿಗೆ ಅಲ್ಲಿ ಧರ್ಮಾರ್ಥ ಅನ್ನದಾನ ಮಾಡ್ತಾರೆ. ಇದು ಇವತ್ತು ನಿನ್ನೆ ಅಲ್ಲ, ಒಂದು ಶತಮಾನಗಳಿಂದ ಅದು ಬರ್ತಾ ಇದೆ. ಸಾವಿರಾರು ಜನ ಹುಡುಗರಿಗೆ, ಬರೀ ಸಂಸ್ಕೃತ ಓದುವವರಿಗಲ್ಲ, ಅದು ಆ ಸುತ್ತಮುತ್ತಲಿರುವ ಕಾಲೇಜುಗಳಲ್ಲಿ ಮತ್ತು ಹೈಸ್ಕೂಲುಗಳಲ್ಲಿ ಕಲಿಯುವ ಮಕ್ಕಳಿಗೆ ಅನ್ನದಾನ ಮಾಡ್ತಾರೆ. ನನ್ನ ಅಬ್ಸರ್ವೇಷನ್ ಪ್ರಕಾರ ಈ ಮಠದಲ್ಲಿ ಊಟ ಮಾಡಿ ಕಲಿತ ಹುಡುಗರೆಲ್ಲ ನಾಸ್ತಿಕರಾಗಿದ್ದಾರೆ. ಅವರು ಮಠವನ್ನು ದೇವರನ್ನು ಟೀಕಿಸುವುದರಲ್ಲಿ ಮುಂದಾಳುಗಳು ಅವರು. ಇದು ನಮ್ಮ ದುರಂತ. ನಮ್ಮ ಧರ್ಮ ಸಂಸ್ಥೆಗಳಿಂದ ಉಪಕಾರ ಪಡೆದು ಧರ್ಮದ್ವೇಷವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗರು. ಇದು ವಿದೇಶಿಯರಲ್ಲ, ವಿದೇಶಿಯರು ಮಾಡೋದೊಂದು ಕಡೆ ನಡೀತಾ ಇದೆ. ಪೆಪ್ಪರ್ಮೆಂಟ್ ಕೊಟ್ಟು, ಚಾಕ್ಲೇಟ್ ಕೊಟ್ಟು, ಸೀರೆ ಕೊಟ್ಟು ಕನ್ವರ್ಟ್ ಮಾಡೋದು ಅದೆಲ್ಲ ಒಂದು ಕಡೆ ನಡೀತಾ ಇದೆ ಗುಟ್ಟಿನಲ್ಲಿ. ಇದು ನಮ್ಮ ಒಳಗೆ, ಇದು ಗೋಣಿಚೀಲದೊಳಗೆ ಇಲಿ ಇದ್ದ ಹಾಗೆ ನಾವು ಹೊಲಿಗೆ ಹಾಕಿ ಕಟ್ಟಿಟ್ಟು ಉಪ್ಪರಿಗೆಲ್ಲ ಇಟ್ಟಾಗಾಯಿತು, ಏನು ಉಳಿಯೋಲ್ಲ. ಯಾಕೆಂದರೆ ಗೋಣಿಚೀಲದೊಳಗೆ ಇಲಿ ಸೇರಿಬಿಟ್ಟಿದೆ, ನಾವು ಹೊರಗಿಂದ ಎಷ್ಟು ಗಟ್ಟಿಯಾಗಿ ಬಿಗಿದು ಏನು ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದು ಒಂದು ಕಡೆ ಇರಲಿ, ಅರಿವಿನ ಪ್ರಶ್ನೆ. ಮತ್ತೆ ಈ ಪ್ರಕಾರ ಹೋಗ್ತಾ ಎರಡನೇ ಅವತಾರ, ಮೂರನೇ ಅವತಾರ, ಭೂಮಿಯ ಕುಸಿತ, ಭೂಮಿ ತನ್ನ ಕಕ್ಷೆಯಿಂದ ಕುಸಿದಾಗ. ಯಾಕೆ ನಾನು ಈ ಕಥೆ ಇಷ್ಟು ವಿವರ ಹೇಳಿದೆ ಅಂದರೆ, ಇದನ್ನು ನಾವು ಚಿಕ್ಕವರಿದ್ದಾಗ ಯಾರೂ ಮನೆಯಲ್ಲಿ ಹೇಳೋದಿಲ್ಲ. ನಾನು ಚಿಕ್ಕವನಿದ್ದಾಗಲೂ ಹೇಳಲಿಲ್ಲ, ಪ್ರಾಯ ನೀವು ಚಿಕ್ಕವರಿದ್ದಾಗ ಮನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಭೂಮಿಯನ್ನು ಹಿರಣ್ಯಾಕ್ಷ ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಕೊಂಡು ಹೋದ, ಅದನ್ನು ಬಿಡಿಸಿ ವರಾಹ ಭೂಮಿಯನ್ನು. ಈ ಚಾಪೆ ಹಾಗೆ ಮಡಗಲಿಕ್ಕೆ ಹಪ್ಪಳವಾದು ಭೂಮಿ ಅಂದರೆ.
ಹಾಗೆ ಯಾವ ಪುರಾಣದಲ್ಲೂ ಇಲ್ಲ. ಅದು ಕಕ್ಷೆಯಿಂದ ಕುಸಿಯಿತು ಅಂತಿದೆ. ಇಷ್ಟು ಪರ್ಫೆಕ್ಟ್ ಆಗಿ ಸೈಂಟಿಫಿಕ್ ಆಗಿದೆ. ಮತ್ತು ಕಕ್ಷೆಯಿಂದ ಕುಸಿದಕ್ಕೆ ಇವತ್ತು ವೈಜ್ಞಾನಿಕ ಆಧಾರಗಳು ಸಿಕ್ಕಿವೆ. ಆದರೆ ನಾವು ಮಕ್ಕಳಿಗೆ ಇವತ್ತು ಕೂಡ ಚಾಪೆ ಅಂತೆ ಅಂದರೆ ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಹಾಗೆ ಸರಳೀಕರಣ ಮಾಡಿ ಹೇಳಿದ್ರೋ ಏನೋ. ಮಕ್ಕಳಿಗೆ ಕಕ್ಷೆಯಿಂದ ಕುಸಿಯಿತು ಅಂದರೆ ಕಕ್ಷೆ ಅಂದರೆ ಏನು ಅಂತಾವೆ, ಏನು ಹೇಳಬೇಕು ಪಾಪ. ಹಾಗಾದರೆ ಒಂದು ಸರ್ಟನ್ ಏಜು ಅವರಿಗೆ ಅದು ಅರ್ಥ ಆಗೋವರೆಗೆ ಏನು ಚಾಪೆ ಹಾಗೆ ಮಡಚಿ ಬಗಲ ಹಿಡ್ಕೊಂಡು ಹೋದ ಅಂತ ಹೇಳಿದರು. ಕೊನೆಗೆ ಅದೇ ಕಥೆ ಆಗೋಯಿತು. ಅಂದರೆ ನಾವು ತಪ್ಪು ಕಥೆಯನ್ನು ಮಕ್ಕಳ ಕಿವಿಗೆ ಹಾಕಿಬಿಟ್ರೆ ಕೊನೆ ಅದೇ ಕಥೆ ಆಗಿಬಿಡುತ್ತೆ. ಆಯಿತು. ಆಮೇಲೆ ದೈತ್ಯಂ ಧಾರಯತೆ, ನಾಲ್ಕನೇ ಅವತಾರ, ದೈತ್ಯನ ಎದೆ ಸೀಳಿದ ಅವತಾರ. ಆಮೇಲೆ ಬಲಿಂಚಲಯತೆ, ಬಲಿಗೆ ಮೂರು ಹೆಜ್ಜೆ ದಾನ ಕೇಳಿ ಅವನನ್ನು ಪಾತಾಳಕ್ಕೆ ತಳ್ಳಿದ ರೂಪ. ಕ್ಷತ್ರಕ್ಷಯಂ ಕುರುವತೆ, ಆಮೇಲೆ ಕ್ಷತ್ರಿಯ ಸಂಹಾರ ಮಾಡಿದಂಥ 21 ಬಾರಿ ಕ್ಷತ್ರಿಯ ಸಂಹಾರ ಮಾಡಿದ ಪರಶುರಾಮ ರೂಪ. ಆಮೇಲೆ ದೈತ್ಯಂ ಧಾರಯತೆ, ರಾವಣನನ್ನು ಸಂಹಾರ ಮಾಡಿದ ರೂಪ. ಆಮೇಲೆ ಹಲಂ ಕಲಯತೆ, ನೇಗಿಲು ಹಿಡಿದ ರೂಪ. ಅಂದರೆ ಬಲರಾಮ ಬಂದ, 7 ಆದಮೇಲೆ 8ನೇದಾಗುವಾಗ ನೇಗಿಲು ಬಂತು ಅಂದರೆ ಬಲರಾಮ. ಆಮೇಲೆ ಕೃಷ್ಣ ಹೇಳಬೇಕಲ್ವ. ಇಲ್ಲಿಯ ಶ್ರೀ ವೈಷ್ಣವರ ಸಂಪ್ರದಾಯದ ಪ್ರಕಾರ ಬಲರಾಮ ಕೃಷ್ಣ ಕಲ್ಕಿ ಅವರು ಅದನ್ನು ಬಿಟ್ಟ, ಕೃಷ್ಣನನ್ನು ಬಿಟ್ಟ. ಶ್ರೀ ಅಲ್ಲಿ ಬಂಗಾಳದ ಸಂಪ್ರದಾಯದ ಹಲಂ ಕಲಯತೆ ಕ್ಷತ್ರಕ್ಷಯ. ಆಮೇಲೆ ಅಲ್ಲಿ ಆಮೇಲೆ ಕೃಷ್ಣ ಅಲ್ಲ ಮತ್ತೆ ಮ್ಲೇಚ್ಛನ್ ಮೂರ್ಛಯತೆ, ಅಜ್ಞಾನಿಗಳಿಗೆ ಮೋಹ ಭರಿಸುವಂಥ ಬುದ್ಧರೂಪ ಮತ್ತು ದುಷ್ಟರನ್ನು ಸಂಹಾರ ಮಾಡಿದಂಥ. ಹೀಗೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ ಅಂತ. ಅವರ ಪ್ರಕಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಬಲರಾಮ, ಪರಶುರಾಮ, ದಾಶರಥಿ ರಾಮ, ಬಲರಾಮ, ಬುದ್ಧ ಕಲ್ಕಿ, ಇವರು ಬುದ್ಧನನ್ನು ಬಿಟ್ಟು ಬಲರಾಮನನ್ನು ಸೇರಿಸಿದರು. ಅವರು ಬಲರಾಮನನ್ನು ಸೇರಿಸಿ ಬುದ್ಧನನ್ನು ಸೇರಿಸಿ ಕೃಷ್ಣನನ್ನು ಬಿಟ್ಟರು. ಹಾಗಾದರೆ ಕೃಷ್ಣ ಏನು? ಅವರು ಹೇಳ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ಬಂಗಾಳದ ಕಲ್ಪನೆ. ಭಾಗವತದಲ್ಲಿ ಹೀಗೆ ಶ್ಲೋಕ ಇದೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಅವರ ಪ್ರಕಾರ ಕೃಷ್ಣ ಅಂದರೆ ಅವತಾರ ರೂಪ ಅಲ್ಲ, ಅದು ಪೂರ್ಣಾಂಗ ಮೂಲ ರೂಪ. ಆ ಕೃಷ್ಣ 10 ಅವತಾರ ತಾಳಿದ ಅಂತ. ಇದು ಬಂಗಾಳದ ಕಲ್ಪನೆ. ಹಾಗಾಗಿ ಒಬ್ಬರಿಗೆ ಕೃಷ್ಣನನ್ನು ಬಿಟ್ಟು 10, ಬುದ್ಧ ಬಲರಾಮ ಸೇರಿಸಿ, ಮತ್ತೊಬ್ಬರಿಗೆ ಬುದ್ಧನನ್ನು ಬಿಟ್ಟು ಬಲರಾಮ ಕೃಷ್ಣ ಸೇರಿಸಿ. ಆದರೆ ಹೆಚ್ಚು ಜನಪ್ರಿಯವಾದ ಮತ್ತು ನಾನು ಈಗಲೇ ಹೇಳಿದಂತೆ ನಮ್ಮ ದೇಶದ ಇಬ್ಬರು ಮಹಾನ್ ಆಚಾರ್ಯರು, ಶಂಕರರು ಮತ್ತು ಮಧ್ವರು, ಇವರಿಬ್ಬರು ಹೇಳಿರತಕ್ಕಂಥ ಅವತಾರ, ಅದರಲ್ಲಿ ಕೃಷ್ಣನೂ ಇದ್ದಾನೆ, ಬುದ್ಧನೂ ಇದ್ದಾನೆ, ಬಲರಾಮ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಮತ್ಸ್ಯ ಕೂರ್ಮೋ ವರಾಹಶ್ಚ, ಅದು ನೃಸಿಂಹ ಬಟು ಭಾರ್ಗವಾಹ, ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚ ತೇದಶ ಅಂತ ಪುರಾಣದಲ್ಲಿ ಇದೆ. ಇದನ್ನು ಪುರಾಣದಲ್ಲಿ ಬಂದಿರತಕ್ಕಂಥ ಈ 10 ಅವತಾರಗಳ ಕಾನ್ಸೆಪ್ಟನ್ನು ಇಬ್ಬರು ಆಚಾರ್ಯರು ತಗೊಂಡಿದ್ದಾರೆ. ಯಾಕೋ ಆಮೇಲೆ ಸ್ವಲ್ಪ ಗೊಂದಲ ಆಯಿತು. ಬುದ್ಧನನ್ನು ತಗೊಂಡ್ರೆ ಕೆಲವರಿಗೆ ಯಾಕೆ ಗೊಂದಲ ಆದ ಗೊತ್ತಾ? ಬುದ್ಧನು ಕೃಷ್ಣ 10 ಅವತಾರಗಳಲ್ಲಿ ಸೇರಿದ್ದರೆ ಬುದ್ಧನನ್ನು ನಾವು ಪೂಜೆ ಮಾಡಬೇಕಿತ್ತಲ್ವ? ಬುದ್ಧನನ್ನು ಪೂಜೆ ಮಾಡುವುದು ಬಿಟ್ಟುಬಿಟ್ಟೆವು. ಬೌದ್ಧರ ಸ್ವತ್ತಾಗಿ ಹೋದ ಬುದ್ಧ ನಾವು ಕೈಬಿಟ್ಟೆವು. ಅದರಿಂದ ಬೌದ್ಧರ ಆರಾಧನೆ ಮಾಡುವ ಬುದ್ಧ ನಮ್ಮ ದೇವರಾಗಿರಲಿಕ್ಕಿಲ್ಲ ಅಂತ ಕೆಲವರಿಗೊಂದು ಸಂಶಯ ಬಂತು. ಆದ್ದರಿಂದ ಬುದ್ಧನನ್ನು ಕೆಲವರು ಬಿಟ್ಟರು. ಅದು ಬುದ್ಧ ವೇದವನ್ನು ನಿರಾಕರಣೆ ಮಾಡಿದ, ಬುದ್ಧ ಯಜ್ಞಯಾಗವನ್ನು ನಿರಾಕರಣೆ ಮಾಡಿದ, ಬುದ್ಧ ದೇವರನ್ನು ನಿರಾಕರಣೆ ಮಾಡಿದ, ದೇವರೇ ಬಂದು ದೇವರನ್ನು ನಿರಾಕರಣೆ ಮಾಡೋದ? ಚೇಚೆ, ಅದು ಇರಲಿಕ್ಕಿಲ್ಲ. ಇವತ್ತಿಗೂ ಅನೇಕ ಪಂಡಿತರಿಗೆ ಈ ಭ್ರಮೆ ಇದೆ. ಬೆಂಗಳೂರಿನಲ್ಲಿ ಹೀಗೆ ವಾದ ಮಾಡತಕ್ಕಂಥ ಒಂದು ಪಂಡಿತ ವರ್ಗ ಇದೆ, ಬುದ್ಧ ಅಂದರೆ ಈ ಬುದ್ಧ ಅಲ್ಲ, ಮತ್ತು ಯಾವ ಬುದ್ಧ ಅಂತ ಅವರಿಗೂ ಗೊತ್ತಿಲ್ಲ, ಈ ಬುದ್ಧ ಅಲ್ಲ, ಯಾಕೆಂದರೆ ಇವನು ನಾಸ್ತಿಕ್ಯ, ದೇವರಿಲ್ಲ ಅಂತ ಹೇಳಿದವ, ಅದರಿಂದ ಈ ಬುದ್ಧ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದರ ತಮಾಷೆ ಏನು ಅಂತಂದರೆ, ಬುದ್ಧ ಇವರು ಏನು ಹೇಳೋದು, ಬುದ್ಧ ವೇದ ಪ್ರಮಾಣ ಅಂತ ಒಪ್ಪಲಿಲ್ಲ, ವೇದವನ್ನು ಪ್ರಾಮಾಣ್ಯವನ್ನು ಒಪ್ಪಲಿಲ್ಲ, ಬುದ್ಧ ಯಜ್ಞಯಾಗಗಳನ್ನು ಒಪ್ಪಲಿಲ್ಲ, ಬುದ್ಧ ದೇವರನ್ನು ಒಪ್ಪಲಿಲ್ಲ ಅಂತ. ಯಾರು ಹೇಳಿದ್ದು?
ಬುದ್ಧ ವೇದ ಅಪ್ರಮಾಣ ಅಂತ ಎಲ್ಲಿ ಹೇಳಿದ್ದಾನೆ? ಬುದ್ಧನೇ ಸ್ವತಃ ಬರೆದ ಗ್ರಂಥಗಳು ಸಿಗೋಲ್ಲ, ಬಟ್ ಅವನ ಎಷ್ಟೋ ಅವನಿಗೆ ಸಂಬಂಧಪಟ್ಟ ಇತಿಹಾಸಗಳು, ಘಟನೆಗಳು ಅವನ ಜೀವನದ ತ್ರಿಪೀಠಕ್ಕೂ ಅಲ್ಲಿ ಇಲ್ಲಿ ದಾಖಲೆ ಆಗಿದೆ. ಎಲ್ಲಿಯಾದರೂ ಬುದ್ಧ ವೇದ ಪ್ರಮಾಣ ಅಲ್ಲ ಅಂತ ಹೇಳಿದ್ದು ಸಿಕ್ಕಿದೆಯೋ ಇವತ್ತಿನವರೆಗೆ? ಸಿಗಲಿಲ್ಲ. ತಮಾಷೆ ಏನು ಗೊತ್ತುಂಟ, ಇವರ ಲಾಜಿಕ್ ಏನು ಗೊತ್ತುಂಟ, ಬುದ್ಧ ವೇದ ಪ್ರಮಾಣ ಅಂತ ಹೇಳಲಿಲ್ಲ ಅದರಿಂದ ಅಪ್ರಮಾಣ ಅಂತ. ಈಸ್ ಇಟ್ ಎ ಲಾಜಿಕ್? ಹೇಳ್ಬೋದು ಈಗ ನಾನು, ನೀವು ಲಾಜಿಕ್ ಮಾಡ್ಬೋದು, ನನ್ನ ಕಿಸೆಯಲ್ಲಿ 100 ರೂಪಾಯಿ ಇದೆ ಅಂತ ನಾನು ಹೇಳಲಿಲ್ಲ ಅದರಿಂದ ನನ್ನ ಕಿಸೆಯಲ್ಲಿ 100 ರೂಪಾಯಿ ಇಲ್ಲ. ಲಾಜಿಕ್ ಅಲ್ವಾ ಇದು? ಇದೇ ಈ ಥರದ ಲಾಜಿಕ್ ಅಲ್ವಾ? ಇದ್ದದ್ದನ್ನು ಇಲ್ಲ ಅಂತ ಹೇಳಿದರೆ ಮಾತ್ರ ಪ್ರೂಫ್ ಆಗುತ್ತೆ ಹೊರತು ಏನು ಹೇಳದೇ ಇದ್ದರೆ ಸೈಲೆನ್ಸ್ ಒಂದನ್ನು ಪ್ರೂವ್ ಮಾಡುವುದಿಲ್ಲ. ಅಂದರೆ ಬುದ್ಧ ಎಲ್ಲಿಯೂ ಕೂಡ ವೇದ ಅಪ್ರಮಾಣ ಅಂತ ಹೇಳಲಿಲ್ಲ, ಅವರು ವೇದ ಪ್ರಮಾಣ ಅಂತ ಹೇಳಲಿಲ್ಲ. ಹಾಗಾದ್ರೆ ಡಿಸಿಷನ್ ಹೇಳಿ, ನಮಗೆ ಗೊತ್ತಿಲ್ಲ ಬುದ್ಧನ ಅವನು ಏನು, ಅವನ ಸಿದ್ಧಾಂತ, ಅವನ ಕನ್ವಿಕ್ಷನ್ ಏನು ಗೊತ್ತಿಲ್ಲ, ಅವನು ಏನು ಹೇಳಲಿಲ್ಲ ಅಂತ ಹೇಳ್ಬೋದು ಹೊರತು ಬುದ್ಧ ವೇದ ಪ್ರಮಾಣ ಅಂತ ಹೇಳಲಿಲ್ಲ ಅದರಿಂದ ವೇದ ಪ್ರಮಾಣ ಅಲ್ಲ ಅಂದರೆ ಲಾಜಿಕ್ ಆಗೋಲ್ಲ. ಬುದ್ಧ ಯಜ್ಞಯಾಗಗಳನ್ನು ನಿರಾಕರಿಸಿದ್ದಾನೆ ಅಂತ, ಅದರಿಂದ ಬುದ್ಧ ದೇವರಲ್ಲ. ತಮಾಷೆ ಏನು ಅಂದರೆ, ಯಜ್ಞಯಾಗಗಳನ್ನು ನಮ್ಮ ವೈದಿಕ ಧರ್ಮವೂ ನಿರಾಕರಿಸಿದೆ. ಪ್ಲವಾಹ್ಯೇತೆ ಅದೃಢಾ ಯಜ್ಞ ರೂಪಾ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ. ನಾವು ಯಾವುದನ್ನು ಪರಮ ಪ್ರಮಾಣ ಅಂತ ಹೇಳ್ತೀವಿ ವೈದಿಕ ಸಾಹಿತ್ಯ, ಅದರ ಕ್ರೀಮ್ ಉಪನಿಷತ್ತುಗಳು, ಅದರಲ್ಲಿ ಈ ಮಾತು ಬರುತ್ತೆ. ಏನಂದರೆ ಪ್ಲವಾಹ್ಯೇತೆ ಅದೃಢಾ ಯಜ್ಞರೂಪಾ, ಅಪ್ಪ ಈ ಯಜ್ಞಯಾಗಗಳೆಲ್ಲ ತೂತು ಬಿದ್ದ ದೋಣಿಗಳು, ಇದರಲ್ಲಿ ಕೂತು ಪ್ರಯಾಣ ಮಾಡಿದರೆ ನೀನು ದಡ ಮುಟ್ಟಲಾರೆ ಅಂತಾರೆ. ಮತ್ತು ಇದು ಯಜ್ಞದ ನಿಂದನೆ ಅಲ್ವಾ? ಯಾವ ವೇದ ಯಜ್ಞ ಮಾಡಬೇಕು ಅಂತ ವಿಧಿಸಿತೋ ಅದೇ ವೇದ ಹಾಗೆ ಹೇಳುತ್ತೆ, ಯಜ್ಞಯಾಗಗಳು ತೂತು ಬಿದ್ದ ದೋಣಿಗಳು, ಪ್ಲವಾಹ್ಯೇತೆ ಅದೃಢಾ. ಆದ್ದರಿಂದ ನೀನು ಅದನ್ನು ಕಟ್ಟಿಕೊಂಡು ಆ ದೋಣಿಯಲ್ಲಿ ಕೂತು ನೀನು ನಿನ್ನ ದಡ ಸೇರಲಾರೆ, ಯಾಕಂದರೆ ನೀರು ಒಳಗೆ ಬರುತ್ತೆ, ಮಧ್ಯದಲ್ಲಿ ಮುಳುಗಿ ಹೋಗ್ತೀಯ ನೀನು. ಹೋಗಿ ಭಾಗವತ ಏನು ಹೇಳುತ್ತೆ, ಅಗ್ನಿಮುಗ್ಧಾ ಧೂಮತಾಂತಾ ಸ್ವಂ ಲೋಕಂ ನವಿದಂತಿತೇ. ಯಜ್ಞಯಾಗಗಳ ಬಗ್ಗೆ ವೇದದ ಮಾತು ಮತ್ತು ಪುರಾಣದ ವೇದವ್ಯಾಸರ ಮಾತು, ಅವರು ಹೇಳ್ತಾರೆ ಯಜ್ಞಯಾಗ ಮಾಡುವವರು ಅಗ್ನಿಮುಗ್ಧಾ. ಬೆಳಗಿನ ಸಂಜೆ ತನಕ ಹೋಮ ಹವನ ಇದೇ, ಅಗ್ನಿಮುಗ್ಧಾ ಬೆಂಕಿಗೆ ಮರುಳಾದವರು ಅಂತ. ಇದು ಅವ್ರ ದೊಡ್ಡ ಟೀಕೆ. ಯಜ್ಞ ಮಾಡುವವರು ಬೆಂಕಿಗೆ, ಯಾಕಂದರೆ ಅದ್ರ ಬಿಡದಲ್ಲೇ ಕೂತ್ಕೊಳ್ತಾರೆ. ಬೆಂಕಿಗೆ ಮರುಳಾದವರು ಅಷ್ಟೇ ಆದರೆ ಪರವಾಗಿಲ್ಲ, ಧೂಮತಾಂತಹ ಹೊಗೆ ತಿಂದು ಸಾಯುವವರು ಅಂದರು. ಇದಕ್ಕಿಂತ ಬೈಗೊಳ್ಬೇಕಾ? ಯಜ್ಞಯಾಗ ಮಾಡುವವರು ಬೆಂಕಿಗೆ ಮರುಳಾದವರು ಹೊಗೆ ತಿಂದು ಸಾಯುವವರು. ಯಾಕೆಂದರೆ ಸ್ವಂ ಲೋಕಂ ನವಿದಂತಿತೆ. ಯಜ್ಞ ಅನ್ನೋದು ಯಜ್ಞಕ್ಕೋಸ್ಕರ ಅಲ್ಲ. ಕರ್ಮ ಈಸ್ ನಾಟ್ ಫಾರ್ ದ ಸೇಕ್ ಆಫ್ ಕರ್ಮ, ಕರ್ಮ ಈಸ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಅಂತ. ಅರಿವನ್ನು ಕೊಡದೇ ಇದ್ದ ಕರ್ಮ ಅದು ಪ್ರಾರಬ್ಧ ಕರ್ಮ ಹೊರತು ಪುಣ್ಯಕರ್ಮ ಅಲ್ಲ. ನಮಗೆ ಇವತ್ತು ವೇದ ಈ ಎಚ್ಚರ ಕೊಟ್ಟಿತು, ಯಜ್ಞಯಾಗಗಳನ್ನು ಮಾಡುವ ಮೂಲಕ ನೀನು ಜ್ಞಾನವನ್ನು ಬೆಳೆಸಿಕೊಂಡ್ರೆ ಅದು ಪುಣ್ಯಕರ. ಯಜ್ಞ ಯಾಕೆಂದರೆ ಯಜ್ಞಕ್ಕೋಸ್ಕರ, ಕರ್ಮ ಕರ್ಮಕ್ಕೋಸ್ಕರ ಅನ್ನುವವನು ಅವನು ಅದರ ಫಲವನ್ನು ಕಳ್ಕೊಳ್ತಾನೆ, ಅದು ಬರೇ ಹೊಗೆ ತಿಂದು ಸಾಯ್ತಾನೆ. ಇದು ಹೋಗಲಿ, ಯಜ್ಞ ಮಾಡುವ ಪ್ರಕ್ರಿಯೆಯನ್ನು ಹೇಳುವಾಗ ಯಜುರ್ವೇದ ಏನು ಹೇಳಿತು ಗೊತ್ತಾ? ದಿಕ್ಷತೀಕಾಶಾನ್ ಕರೋತಿ ಕೋಹಿ ವೇದ ಯದ್ಯಮುಸ್ಮಿನ್ ಲೋಕೆ ಅಸ್ತಿವಾ ನವೇತಿ. ಅದ್ಭುತ ಇದು. ಯಜ್ಞಶಾಲೆ ಕಟ್ಟುವಾಗ ದಿಕ್ಷು ಎಲ್ಲ ಡೈರೆಕ್ಷನ್ಸ್ನಲ್ಲಿ ನಾಲ್ಕೂ ಕಡೆ ಅತೀಕಾಶಾನ್ ಕರೋತಿ. ಅತೀಕಾಶ ಅಂದರೆ ವೆಂಟಿಲೇಷನ್ಸ್, ಎಲ್ಲ ಕಡೆ ವೆಂಟಿಲೇಷನ್ಸ್ ಮಾಡಿ ಯಜ್ಞಶಾಲೆಗೆ. ಯಾಕೆಂದರೆ ಕೋಹಿ ವೇದ, ನೀನು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿಲ್ಲೋ ಗೊತ್ತಿಲ್ಲ, ಬರೇ ಹೊಗೆ ತಿಂದದ್ದು ಆಗಿಬಿಟ್ರೆ ಕಡೆಗೆ ಅದಕ್ಕೆ ಹೊಗೆಯಾದು ಹೊರಗೆ ಹೋಗಲಿ. ಕೋಹಿ ವೇದ ಯಾರಿಗೆ ಗೊತ್ತು? ಯಾಕೆ ಈ ದ್ಯಮುಷ್ಮಿನ್ ಲೋಕೆ ಅಸ್ತಿವಾ ನವ, ನೀನು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತೀಯೋ ಇಲ್ಲವೋ ಗೊತ್ತಿಲ್ಲ. ಅದರಿಂದ ಕಡೆಗೆ ಸ್ವರ್ಗವೂ ಇಲ್ಲ, ಇಲ್ಲಿ ಹೊಗೆ ತಿಂದದ್ದೇ ಬಂತು ಅಂತಾದರೆ ಅದಕ್ಕೆ ವೆಂಟಿಲೇಷನ್ಸ್ ಮಾಡು ಅಂದರೆ ಇದೆಲ್ಲ ಏನು ಹೇಳುತ್ತೆ? ಆ ಮಾತಿನ ಹಿಂದೆ ಎಷ್ಟು ಪ್ರಾಕ್ಟಿಕಲ್ ಆದಂಥ ಜೀವನದ ಸಂದೇಶ ಇದೆ. ಅವರು ತಿಳಿದು ಮಾಡಿದಾಗ ಇದೆಲ್ಲ ಅರ್ಥಪೂರ್ಣ ಆಗುತ್ತೆ. ತಿಳುವಳಿಕೆ ಇಲ್ಲದೆ ಮಾಡಿದರೆ ಹೊಗೆ ತಿನ್ನುವುದು ಪುಣ್ಯ, ಬೆಂಕಿಯಿಂದ ಕಾಯಿಸಿಕೊಳ್ಳುವುದು ಪುಣ್ಯ. ಯಾಕೆಂದರೆ ಅದು ಪುಣ್ಯ ನಮಗೆ ಬರೇ ಕೆನ್ನೆ ತಟ್ಟಿಕೊಂಡೇ ಗೊತ್ತು, ಒಂದು ವಿಷಯ ಗೊತ್ತಿಲ್ಲ. ಪುಸ್ತಕ ಭಗವದ್ಗೀತೆ ನಮ್ಮನೇಲಿ ಉಂಟ್ರಿ, ಏನು ಅದು ಪ್ರತಿ ನವರಾತ್ರಿ ದಿವಸ 3 ದಿವಸ ಅದಕ್ಕೆ ಗಂಧ ಮತ್ತು ಕುಂಕುಮ ಹಚ್ಚಿ ಮಂಗಳಾರತಿ ಮಾಡ್ತೇವೆ, ಏನು ಬಂತು?
ನಾವು ಧರ್ಮಗ್ರಂಥಗಳನ್ನು ಆರಾಧಿಸುವುದು ಅಂದರೆ ಮಂಗಳಾರತಿ ಮಾಡುವುದಲ್ಲ. ಈಗ ಯಾವ್ಯಾವ ವಸ್ತುವಿಗೆ ಏನೇನು ವಿಧವೋ ಅದು ಅದರ ಅದರ ಪೂಜೆ. ಈ ಗೋಪೂಜೆ ಅಂತ ಉಂಟು ನಮ್ಮನೆ. ಗೋಪೂಜೆ ಅಂದರೆ ಅದನ್ನು ತಂದು ಪೀಠದಲ್ಲಿ ಕಟ್ಟಿ ಹಾಕಿ ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಕೇಶವಾಯ ನಮಃ, ನಾರಾಯಣಾಯ ನಮಃ ಅಂತ ಮಾಡೋದಾ. ಗೋಪೂಜೆ ಗೋ ಏನಂದರೆ ಗಾಹ ಯವಸಾದಿನ. ಕೃಷ್ಣ ಹೇಳಿದ, ಗೋವುಗಳಿಗೆ ಹೊಟ್ಟೆ ತುಂಬ ತಿನ್ಲಿಕ್ಕೆ ಹಾಕು, ಅಕ್ಕಚ್ಚಿ ಕೊಡು, ತಿನ್ಲಿಕ್ಕೆ ಕೊಡು, ಹಿಂಡಿ ಕೊಡು, ಅವನ್ನು ಪ್ರೀತಿಸು, ಹಟ್ಟಿಯಲ್ಲಿ ಅವುಗಳಿಗೆ ಸಮೃದ್ಧವಾಗಿ ಆನಂದವಾಗಿ ಬದುಕುವ ಅವಕಾಶ ಕೊಡು, ಅವುಗಳು ಕೈಕಾಲಾಡಿಸಿ ನಿಮ್ಮ ತೋಟದಲ್ಲಿ ಓಡಾಡುವಂತೆ ಮಾಡು, ಅದು ಗೋಪೂಜೆ. ಅದಕ್ಕೆ ತಂದು ಕೈ ಕಟ್ಟಿ, ಹಗ್ಗ ಕಟ್ಟಿ, ಕಂಬ ಕಟ್ಟಿ ಹಾಕಿ, ಗೋಪೂಜಾಖ್ಯಂ ಕರ್ಮಕರಿ ಶ್ರೀ ಗವಾಂತರ್ಗತ ಶ್ರೀ ಗೋಪಾಲಕೃಷ್ಣಾಯ ಮಹಾರ್ಘ್ಯಂ ಸಮರ್ಪಯಾಮಿ ಅಂತ ಅಲ್ಲ ಪೂಜೆ ಮಾಡೋದು. ಸೊ ಯಾರಿಗೆ ಯಾವುದು ಪೂಜೆ? ಒಬ್ಬ ಅತಿಥಿ ಬಂದಿದ್ದಾನೆ, ಆತಿಥ್ಯನ ಅಥವಾ ವಿಪ್ರಾಗ್ರಿಯೆ, ಅವನನ್ನು ಬಂದು ಸ್ವಾಮಿ ಬನ್ನಿ ಪೀಠದಲ್ಲಿ ಕೂತ್ಕೊಳ್ಳಿ, ಅರ್ಘ್ಯಂ ಸಮರ್ಪಯ ಶುರು ಮಾಡೋದ ಅಲ್ಲ, ಅವ್ರಿಗೆ ಚೆಂದ ಊಟ ಮಾಡಿ ಕಳಿಸಿ, ಅದು ಪೂಜೆ. ಅದರಿಂದ ಪ್ರತೀಕ ಯಾವುದೋ ಅದಕ್ಕೆ ತಕ್ಕ ಪೂಜೆ ಮಾಡಬೇಕು, ಹೊರತು ಎಲ್ಲಕ್ಕೂ ಒಂದೇ ಥರದ ಪೂಜೆ ಅಲ್ಲ. ಅದರಿಂದ ಏನಾಗುತ್ತೆ ಅಂದರೆ, ಯಜ್ಞ ಅಂತ ಅನ್ನೋದನ್ನು ಅರಿತು ಮಾಡುವ ಪೂಜೆ ಅದು, ಇಲ್ಲದೇ ಬರೀ ಬೆಂಕಿ ಬರೋದನ್ನು ಕೂಡೋದಾಯಿತು. ಈ ಬುದ್ಧ ಹೇಳಿದ್ದು ಅದನ್ನೇ, ಅವನು ಯಜ್ಞಯಾಗಗಳನ್ನು ಮಾಡಬೇಡಿ ಅಂತ ಹೇಳಲಿಲ್ಲ. ಹಿಂಸಾ ವಿಹಾರಾಹ, ಒಂದು ಕಾಲದಲ್ಲಿ ಬುದ್ಧನ ಕಾಲದಲ್ಲಿ ಏನಾಗಿತ್ತು ಗೊತ್ತಾ, ಯಜ್ಞ ಮಾಡೋದು ಯಾಕೆ ಅಂದರೆ ನಾನ್ ವೆಜ್ ಅವತ್ತು ಒಳ್ಳೆ ಅವತರಣ ಮಾಡಲಿಕ್ಕಾಗುತ್ತೆ, ಫೀಸ್ಟು, ನಾನ್ ವೆಜ್ ಫೀಸ್ಟು, ಪ್ರಾಣಿ ಬಲಿ ಕೊಡೋದು ಒಳ್ಳೆ ಅವತರಣ, ಮಾಂಸದ ಅವತರಣ ಸಿಗುತ್ತೆ ಅನ್ನೋದಕ್ಕೋಸ್ಕರ ಯಜ್ಞ ಮಾಡುವಂಥ ಜನ ಬೆಳೆದಾಗ ಬುದ್ಧ ಹೇಳಿದ, ಹಿಂಸೆ ಮಾಡಬೇಡ, ಧರ್ಮದ ಹೆಸರಿನಲ್ಲಿ, ವೇದದ ಹೆಸರಿನಲ್ಲಿ, ಯಜ್ಞದ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಮಾಡಬೇಡ, ಅದರ ಹಿಂದೆ ಇರುವುದು ಧರ್ಮ ಪ್ರಜ್ಞೆ ಅಲ್ಲ, ಮಾಂಸದ ಚಟ. ಇಲ್ಲಿ ಏನು ವೇದ ನಿರಾಕರಣೆ ಏನಿದೆ? ಇದು ಬುದ್ಧ ದೇವರಿಲ್ಲ ಎಲ್ಲಿ ಹೇಳಿದ್ದಾನೆ? ತೋರಿಸಿ ಒಂದು ವಾಕ್ಯ. ಅಲ್ರಿ, ದೇವರು ಇದ್ದಾನೆ ಅಂತ ಹೇಳಿಲ್ಲ, ಇದ್ದದನ್ನು ಹೇಳ್ತಾ ಕೂತ್ಕೊಳ್ಬೇಕು ಯಾಕ್ರಿ? ಇಟ್ ಈಸ್ ಅಂಡರ್ಸ್ಟುಡ್ ಅದನ್ನ ಹೇಳಿ. ಹೀಗಾಗಿ ಅಲ್ರಿ, ಬುದ್ಧನ ಶಿಷ್ಯರಿಗಾದರೂ ಗೊತ್ತಿರಬೇಕಿತ್ತಲ್ವ? ಬುದ್ಧನ ಶಿಷ್ಯರಲ್ಲಿ ನಾಲ್ಕು ಗುಂಪಿದೆ, ಯಾರೂ ದೇವರನ್ನು ಒಪ್ಪಲಿಲ್ಲ. ಹೌದಾ? ನೀವು ವೈದಿಕರು ಬುದ್ಧನ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಾಲ್ಕು ಮಂದಿ ಶಿಷ್ಯರಿಗೆ ಒಬ್ಬರಿಗೂ ಅರ್ಥ ಆಗಲಿಲ್ವಾ? ನಾಲ್ಕು ಮಂದಿ ಶಿಷ್ಯರು ಅವರದ್ದೇ ಮಾತೇನು ಗೊತ್ತಾ, ನಾಲ್ಕು ಪಂಥ ಯಾಕಾಯಿತು ಅಂತ ಬೌದ್ಧರಲ್ಲೇ ಒಂದು ಚರ್ಚೆ ಬಂತು. ಎಲ್ಲರೂ ಬುದ್ಧನನ್ನು ಫಾಲೋ ಮಾಡೋರು, ಒಬ್ಬೊಬ್ಬರು ಒಂದೊಂದು ಯಾಕೆ ಮಾಡಿದರೆ, ಯಾಕೆ ಅಂದರೆ ನಮಗೆ ಬುದ್ಧನ ಮಹತ್ವ ಅರ್ಥ ಆಗಲಿಲ್ಲ, ಅದರಿಂದ ನಾಲ್ಕು ಜನ ನಾಲ್ಕು ಥರ ಅರ್ಥ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅರ್ಥ ಆಗಲಿಲ್ಲ ಅದು, ಮತ್ತು ನಾವೇ ಆಗ್ತಾರೆ ಕೆಡಿಸ್ಕೋಬೇಕು. ಬುದ್ಧನ ಮಾತು ಏನು ಅಂತ ನಮಗೆ ಅರ್ಥ ಆಗದೆ ಅವನು ಏನೋ ಹೇಳಿದ, ನಾವೇನೋ ಅರ್ಥ ಮಾಡಿಕೊಂಡೆವು. ಇವತ್ತಿನಿಂದ ಹಿಂದಿನಿಂದ ಇವತ್ತಿನ ತನಕವೂ ಇದೇ, ಮಹಾತ್ಮರನ್ನು ಅವರ ಅನುಯಾಯಿಗಳು ತಪ್ಪು ಅರ್ಥ ಮಾಡಿಕೊಂಡು ಕೊಲೆ ಮಾಡ್ತಾನೇ ಇದ್ದಾರೆ. ಹೀಗೆ ಬೌದ್ಧರು ನಿಜವಾಗಿ ಬುದ್ಧನನ್ನು ಅರ್ಥ ಮಾಡಿಕೊಳ್ಳದೆ ನಾಲ್ಕು ಪಂಥ ನಿರ್ಮಾಣ ಆಯಿತು. ಇದರಲ್ಲಿ ಬುದ್ಧನ ತಪ್ಪೇನು? ಅವನ್ನ ಅರ್ಥ ಮಾಡಿಕೊಳ್ಳದೆ ಇದ್ದವರು ತಪ್ಪು. ಈ ಯಾಸ್ಕ ಒಂದು ಮಾತು ಹೇಳ್ತಾನೆ, ಬಹಳ ಬಹಳ ರೋಚಕವಾದ ಮಾತು ವೇದಕ್ಕೆ ನಿರ್ವಚನ ಬರೆಯುವಾಗ. ನೈಷ ಸ್ಥಾನೋರ್ ಅಪರಾಧ ಯದೇನ ಮಂಧೋ ನ ಪಶ್ಯತಿ ಅಂತ. ಅವರು ಏನ್ರಿ ನಿಮ್ಮ ವೇದ ಅರ್ಥ ಆಗೋಲ್ಲ, ಡಿಕ್ಷನರಿಯಲ್ಲಿ ಇಲ್ಲದಂಥ ಶಬ್ದಗಳೆಲ್ಲ ಬರ್ತಾವೆ, ಅದರಲ್ಲಿ ಏನು ಶಬ್ದಗಳು ಏನೋ, ಅದು ಯಾವ ಸಂಸ್ಕೃತ ಡಿಕ್ಷನರಿಯಲ್ಲೂ ಅರ್ಥ ಇಲ್ಲ, ಏನು ವೇದಗಳು ಅದು ಒಂದು. ಅದಕ್ಕೆ ಅವರು ಹೇಳಿದ್ರು, ಅಪ್ಪ ಒಂದು ಕಂಬ ಇರುತ್ತೆ, ಕಂಬದ ಮೇಲೆ ಕಟ್ಟಡ ನಿಂತಿರುತ್ತೆ, ಒಬ್ಬ ಕುರುಡ ಹೋಗ್ತಾ ಇರ್ತಾನೆ, ಕುರುಡ ಹೋಗುವಾಗ ಅವನು ಕಾಣೋಲ್ಲ, ಕಂಬಕ್ಕೆ ಡಿಕ್ಕಿ ಹೊಡೆದ, ಅದು ಕುರುಡನ ತಪ್ಪೋ ಕಂಬದ ತಪ್ಪೋ ಅಂತ. ಅದು ಕಂಬದ ತಪ್ಪಲ್ಲ, ಕಂಬ ಕಿತ್ತು ತೆಗೆದ್ರೆ ಕಟ್ಟಡ ಉರುಳಿ ಬೀಳುತ್ತೆ, ಅದನ್ನು ಕಾಣದೇ ಇರುವುದು ಕಂಬದ, ಕಂಬ ಯಾಕೆ ಕಾಣಿಸಲಿಲ್ಲ ಅಂತ ಅದನ್ನು ಬಯ್ಯೋದಲ್ಲ, ನಿನ್ನ ಕುರುಡುತನ. ಹಾಗೆ ನಿನಗೆ ವೇದ ಅರ್ಥ ಆಗದೇ ಇದ್ರೆ ಅದು ನಿನ್ನ ತಪ್ಪು ಹೊರತು ವೇದ ತಪ್ಪಲ್ಲ. ಏನು ಚಂದದ ಮಾತುಗಳನ್ನ ಹೇಳ್ತಾರೆ ನೋಡಿ ಪ್ರಾಚೀನರು, ನಿನಗೆ ನಿನ್ನ ವ್ಯುತ್ಪತ್ತಿಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಇಲ್ಲ ಅಂತ ಹೇಳ್ಬಿಡೋದ. ಈಗ ನಮ್ಮಲ್ಲಿ ಕೆಲವು ತೀರ್ಮಾನಗಳು ಮಾಡ್ತಾರೆ ನೋಡಿ, ಬಹಳ ಸಾಮಾನ್ಯವಾಗಿ ಯಾವ ಮತದವರೇ ಇರಲಿ, ಅವರಿಗೆ ಸ್ವಸ್ವ ಧರ್ಮ ತಮ್ಮ ತಮ್ಮ ಮೂಲಾಚಾರ್ಯರ ಬಗ್ಗೆ ಗೌರವ ಇರುತ್ತೆ, ಇರೋದು ತಪ್ಪಲ್ಲ. ಆದರೆ ವಿಷಯ ಏನು ಅಂದರೆ, ಇವಾಗ ನಾನು ಶಂಕರ ಇಟ್ಟಿದ್ದೇನೆ ಅಂತ ಇಟ್ಟುಕೊಳ್ಳಿ, ನಾನು ಹೇಳ್ತೀನಿ ಶಂಕರಾಚಾರ್ಯರನ್ನು ಬಿಟ್ಟು ಉಳಿದವರು ಯಾರೂ ಹೇಳಿದ್ದು ಸರಿಯಲ್ಲ, ಶಂಕರ್ ಹೇಳಿದ್ದು ಒಂದೇ ಸರಿ, ಅದು ಒಂದೇ ಜಗತ್ತಿನ ಪರಮಸತ್ಯ. ಯಾಕೆ? ನಾನು ಶಂಕರ ಇಟ್ಟ ಆದ್ದರಿಂದ ಓದಿಲ್ಲ ನಾನು, ನಾನು ಶಂಕರ ಇಟ್ಟು ನನ್ನಂಥ ಮಹಾನುಭಾವ ಅದರಲ್ಲಿ ಹುಟ್ಟಿದ್ರಿಂದ ಅದು ಕರೆಕ್ಟ್. ರಾಮಾನುಜ ಇಟ್ಟಿಸ್ತಾರೆ ಕೇಳಿ, ಭಗವದ್ ರಾಮಾನುಜರು ಹೇಳಿದ್ದೇ ಕರೆಕ್ಟು, ಅದು ಬಿಟ್ಟು ಎಲ್ಲವೂ ತಪ್ಪು. ಯಾಕೆಂದರೆ ನನ್ನಂಥ ಮಹಾಪುರುಷ ಶ್ರೀ ವೈಷ್ಣವ ಧರ್ಮದಲ್ಲಿ ಹುಟ್ಟಿದ್ದರಿಂದ. ಮಾಧ್ವರ ಹತ್ರ ಕೇಳಿ, ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ್ದೇ ಕರೆಕ್ಟು,
ಉಳಿದವರು ಯಾರಿಗೂ ಜ್ಞಾನೋದಯ ಆಗಲಿಲ್ಲ. ಯಾಕೆ? ನನ್ನಂಥ ಮಹಾನುಭಾವ ಮಾಧ್ವನಾಗಿ ಹುಟ್ಟಿದ್ದರಿಂದ. ದಿಸ್ ಈಸ್ ದ ಲಾಜಿಕ್. ಯಾರೂ ತಮ್ಮ ಮೂಲ ಗ್ರಂಥಗಳನ್ನು ಓದಿ ಶ್ರದ್ಧೆ ಬೆಳೆಸಿಕೊಳ್ಳುವುದಿಲ್ಲ, ಮೂಢನಂಬಿಕೆ ಮಾತ್ರ ಇವತ್ತು ಉಳಿದಿರೋದು. ಇದು ಬೌದ್ಧರದ್ದು ಕಥೆ. ಹೀಗೆ ನಮ್ಮ ಗುರುಗಳು ಹೇಳಿದ್ದೇ ಸರಿ ಅಂತ ಅವರು ಮಾಡಿದ ಅರ್ಥ ಬೇರೆ. ಗುರುಗಳು ಹೇಳಿದ್ದು ಸರಿ ಹೌದು, ಆದರೆ ಇವರು ಮಾಡಿದ ಅರ್ಥ ಸರಿಯಲ್ಲ. ಹಾಗಾಗಿ ಈ ಎಲ್ಲ ಭ್ರಮೆಗಳು ಇವತ್ತು ಪಂಡಿತ ಮಂಡಳಿಯಲ್ಲಿ ಬೆಂಗಳೂರಿನ ಅನೇಕ ಜನ ಪಂಡಿತರಿಗೆ ಬುದ್ಧ ಅಂದರೆ ಐತಿಹಾಸಿಕ ಬುದ್ಧ ಅಲ್ಲ, ಇನ್ನೊಬ್ಬ ಯಾರೋ ಬುದ್ಧ ಇದ್ದಾನೆ ಅಂತ ಹೇಳ್ತಾರಲ್ಲ, ಅದು ಈ ಭ್ರಮೆಗಳಿಂದ ಬಂದದ್ದು. ಐತಿಹಾಸಿಕ ಬುದ್ಧನೇ ಅದೇ ಬುದ್ಧ ಸೇರಿದರೂ ಯಾವ ಬುದ್ಧ ಅನ್ನೋ ದೊಡ್ಡ ಗೊಂದಲ. ಇಲ್ಲಿ ಕೆಲವು ಪಂಡಿತರು ಎಲ್ಲಿ ತನಕ ಬುದ್ಧ ಅಂದರೆ ಗೌತಮ ಬುದ್ಧ ಅಲ್ಲ, ಈ ಸಂಶಯ ಬರಬಹುದು ಅನ್ನುವುದಕ್ಕೋಸ್ಕರ ಏನು ತಮಾಷೆ ಅಂದರೆ, ಪ್ರಾಯ 13ನೇ ಶತಮಾನದಲ್ಲಿ ಶಂಕರರ ಕಾಲದಲ್ಲಿ ಈ ಗೊಂದಲ ಇರಲಿಲ್ಲ. ಅವರು ಬೌದ್ಧ ಧರ್ಮ ಬುದ್ಧ ಬೌದ್ಧ ಧರ್ಮ ಅದರ ಬಗ್ಗೆ ದೇವರಲ್ಲ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆಮೇಲೆ ರಾಮಾನುಜರ ಕಾಲದಲ್ಲಿ ಬುದ್ಧನನ್ನು 10 ಅವತಾರದಲ್ಲಿ ಕೈಬಿಟ್ರಲ್ಲ, ಅವಾಗ ಬುದ್ಧ ದೇವರಲ್ಲ, ಬುದ್ಧ ದೇವರ ಅವತಾರ ಅಲ್ಲ ಅನ್ನೋ ಭಾವನೆ ಬಂತು. ಯಾಕೆಂದರೆ ಅವನು ಐತಿಹಾಸಿಕ ಬುದ್ಧ. ನಮಗೆ ದೇವರು ಅನೈತಿಹಾಸಿಕ ಆಗಬೇಕು, ಅದು ಮುಖ್ಯ. ಐತಿಹಾಸಿಕ ಆದರೆ ದೇವರಾಗೋ ಸಾಧ್ಯ ಇಲ್ಲ. ಸರಿ, ಎಂದ ಬುದ್ಧ ಅಲ್ಲ ಅಂತ ಹೇಳಿದಾಗ ಅದರ ನಂತರ ಬುದ್ಧ ಅಂದರೆ ಇದೇ ಬುದ್ಧ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯರು ಒಂದು ಮಾತು ಹೇಳಿದರು. ಏನು ಅಂದರೆ, ಇನ್ನೊಂದು ವಾದ ಉಂಟು, ಭಾಗವತದಲ್ಲಿ ಬುದ್ಧನ ಕಥೆ ಬರುತ್ತೆ, ಆದರೆ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂದರು. ಬುದ್ಧೋ ನಾಮ್ನಾ ಜಿನಸುತಃ, ಜಿನನ ಮಗ ಬುದ್ಧ ಅಂತ ಹೇಳಿ ಭಗವಂತ ಅವತಾರ ಮಾಡ್ತಾನೆ ಅಂತ ಅನ್ನೋ ಮಾತು. ಅಲ್ಲಿ ಭಗವದ್ ಅವತಾರದಲ್ಲಿ ಬುದ್ಧನನ್ನು ಸೇರಿಸಿದ್ದಾರೆ, ಆದರೆ ಜಿನಸುತಃ ಅಂತ ಹೇಳಿದ್ದಾರೆ. ಶುದ್ಧೋಧನನ ಮಗ ಬುದ್ಧ ಅಲ್ಲ, ಇದು ಬೇರೆ ಅಂತ ಶುರು ಮಾಡಿದರು ಪಂಡಿತರು. ಅದಕ್ಕೆ ಜಿನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಜನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಅಜಿನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಅಜನಸುತಃ ಅಂತ. ಅಂದರೆ ಅದು ಪದಚ್ಛೇದ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ, ಯಾಕಂದರೆ ಆ ಹೆಸರನ್ನ ಅಪ್ಪ ಅಂಥ ಹೆಸರು ಒಬ್ಬ ಬುದ್ಧ ಅನ್ನೋ ಮಗ ನಮಗೆಲ್ಲೂ ಸಿಗಲೇ ಇಲ್ಲ. ಈ ಬುದ್ಧನೇ, ಯಾಕೆಂದರೆ ಶಂಕರರು ಹೇಳಿದ್ದು, ಅನಂತರ ಅದನ್ನು ಕನ್ಫರ್ಮ್ ಮಾಡಿದವರು ಮಧ್ವರು. ಮಧ್ಯದಲ್ಲಿ ತಪ್ಪಿ ಹೋಯ್ತದ್ದು, ಅದಕ್ಕೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯ ಏನು ಹೇಳಿದರು ಅಂದರೆ, ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಅಂದರು. ಯಾರನ್ನು ನೀವು ಶುದ್ಧೋದನ ಅಂತ ಕರೀತೀರೋ ಅವನನ್ನೇ ಭಾಗವತದಲ್ಲಿ ಜಿನ ಅಂತ ಹೇಳಿದ್ದು. ನೋಡಿ, ಇಲ್ಲಿ ನಿಮಗೆ ಡೌಟ್ಸನ್ನು ಕ್ಲಿಯರ್ ಮಾಡಿ. ಜಿನ ಜಿನ ಅಂತಂದರೆ ಇನ್ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಶುದ್ಧೋದನೇ. ಇಷ್ಟು ಹೇಳಿದ ಮೇಲೂ ನಮ್ಮ ಪಂಡಿತರಿಗೆ ಗೊಂದಲ ಪರಿಹಾರ ಆಗೋಲ್ಲ. ಆ ಶುದ್ಧೋದನೇ ಬೇರೆ, ಆ ಜಿನನೇ ಬೇರೆ, ಆ ಬುದ್ಧನೇ ಬೇರೆ, ಅವನು ಇನ್ನೊಬ್ಬ ಶುದ್ಧೋದನ ಇದ್ದ, ಇನ್ನೊಬ್ಬ ಬುದ್ಧ ಇದ್ದ ಅಂತ. ಇಂಥ ಮಂದಿಯನ್ನೇ ಯಾರು ತೃಪ್ತಿಪಡಿಸ್ಬೇಕು ಹೇಳಿ? ಆದರೆ ಅವರಿಗೆ ಏನು ಮಾಡಿದರೂ ಯಥಾರ್ಥ ಜ್ಞಾನ ಬರುವುದು ಸಾಧ್ಯವೇ ಇಲ್ಲ, ಅಷ್ಟು ಅಜ್ಞಾನದಲ್ಲಿ ಮುಳುಗಿಬಿಟ್ಟಂಥ ಮಂದಿ. ದೇವರೇ ಕಾಪಾಡಬೇಕು. ಇಷ್ಟು ಸ್ಪಷ್ಟ ಹೇಳಿದರು, ಇತಿಹಾಸದ ಶುದ್ಧೋದನ ನಮಗ ಬುದ್ಧನೇ ಭಗವಂತನ 9ನೇ ಅವತಾರ ಅಂತ. ಹಾಗಾದರೆ ಜಿನ ಅಂತ ಯಾಕೆ ಹೇಳಿದ್ದು ನೋಡಿ, ಅವ್ರಿಗೆ ಎಷ್ಟು ಉಪಪತ್ತಿ ಹೇಳಿದ್ರು. ಜಿನ ಅಂದರೆ ಜೈನ ಧರ್ಮದ ಲೀಡರು ಅಂತ ಅರ್ಥ. ಈಗ ತೀರ್ಥಂಕರನ್ನೆಲ್ಲರನ್ನೂ ಜಿನ ಅಂತ ಹೇಳ್ತಾರೆ. ಜೈನ ಧರ್ಮದ ಮೂಲ ಅದರ ನಾಯಕ ಸ್ಥಾನದಲ್ಲಿ ನಿಂತವರು ಜಿನರು ಅಂತ, ಜೈನ ಧರ್ಮದ ಕಾನ್ಸೆಪ್ಟ್. ಜಿನರು ಅಂದರೆ ಇಂದ್ರಿಯಗಳನ್ನು ಜಯಿಸಿದವರು ಅಂತ ಶಬ್ದದ ಅರ್ಥ. ಜಯತೀತಿ ಜಿನ, ಜಿತೇಂದ್ರಿಯರು ಅಂತ. ಜಿತೇಂದ್ರಿಯರು ಅಂದರೆ ಜೈನರು ಆ ಇಂದ್ರಿಯ ಜಯಿಸಿ ಆ ಜೈನ ಧರ್ಮವನ್ನು ಅಕ್ಷರಶಃ ಪಾಲಿಸ್ತಾ ಇದ್ದವರು ಮತ್ತು ಸಮಾಜಕ್ಕೆ ಬೋಧನೆ ಮಾಡ್ತಾ ಇದ್ದವರನ್ನು ಜಿನರು ಅಂತ ಹೇಳ್ತಿದ್ರು. ಶುದ್ಧೋದನ ಬೌದ್ಧ ಧರ್ಮ ಅಂತ ಅನ್ನೋ ಕಾನ್ಸೆಪ್ಟ್ ಬಂದದ್ದು ಬುದ್ಧನ ನಂತರ ತಾನೆ, ಗೌತಮ ಬುದ್ಧನ ನಂತರ. ಅದರ ಮೊದಲು ಶುದ್ಧೋದನ ಯಾವ ಧರ್ಮವನ್ನು ಅನುಸರಿಸ್ತಿದ್ದ? ಜೈನ ಧರ್ಮ ಅನುಯಾಯಿಯಾಗಿದ್ದ, ಜೈನ ಧರ್ಮದ ನಾಯಕನಾಗಿದ್ದ, ಅದರಿಂದ ಅವನನ್ನು ಜಿನ ಅಂತ ಭಾಗವತ ಕರಿ. ಇಷ್ಟು ಅಂದರೆ ಇಷ್ಟು ಲಾಜಿಕಲ್ಲಾಗಿ ಐತಿಹಾಸಿಕವಾಗಿ ಎಲ್ಲವನ್ನು ಸಂಗತವಾಗಿ ಕೂಡಿಸಿ ಮಧ್ವರು ಅದನ್ನು ವಿವರಣೆ ಕೊಟ್ಟರು. ಆದರೂ ಇವತ್ತಿಗೂ ಪಂಡಿತರಿಗೆ ಸಂಶಯ ಹೋಗಲಿಲ್ಲ, ಯಾಕೆಂದರೆ ಅವರ ತಲೆಯಲ್ಲಿ ಸಂಶಯವೇ ತುಂಬಿರೋದು, ಅದು ಹೋಗೋದು ಕಷ್ಟ ಉಂಟು. ಯಥಾರ್ಥ ಜ್ಞಾನವನ್ನು ಗ್ರಹಣ ಮಾಡುವುದಕ್ಕೂ ಪಡೆದು ಬಂದಿರಬೇಕು. ಕೆಲವರಿಗೆ ಯಥಾರ್ಥ ಜ್ಞಾನವನ್ನು ಎದುರು ತಂದು ತೋರಿಸಿದರೂ ಒಪ್ಪಿಕೊಳ್ಳೋಲ್ಲ ಕೆಲವರು, ಯಾಕೆಂದರೆ ಜೀವಯೋಗ್ಯತೆ ಆಗಿರುತ್ತೆ ಅವರಿಗೆ, ಅಯಥಾರ್ಥವೇ ತಲೆಗೆ ಹೋಗುವುದು. ದುರ್ಯೋಧನಿಗೆ ನೀವು, ದುರ್ಯೋಧನನ ಕಥೆಯಲ್ಲಿ ಈ ಮಾತು ಬರುತ್ತೆ ನೋಡಿ. ಕೃಷ್ಣ ಹೋದ ಸಂಧಾನ ಮಾಡಲಿಕ್ಕೆ, ಏನೋ ದಶಾವತಾರದ ಒಂದು ಅವತಾರ ಕೃಷ್ಣ. ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ದುರ್ಯೋಧನ ಹತ್ರ ಹೋದ. ಅವಾಗ ವಿದುರ ಒಂದು ಮಾತು ಹೇಳ್ತಾನೆ,
ಕೃಷ್ಣ ನೀನು ಬರಬಾರ್ದಿತ್ತು. ಯಾಕಪ್ಪ? ಯಾಕೆಂದರೆ ನೀನು ಬಂದು ಹೇಳಿದರೂ ಕೂಡ, ನೀನು ಬಂದು ಬುದ್ಧಿವಾದ ಹೇಳಿದರೂ ದುರ್ಯೋಧನ ಒಪ್ಪಲ್ಲ. ಅವನಿಗೆ ಯಾರೂ ಇನ್ನೊಬ್ಬರು ಹೇಳಿದ ಬುದ್ಧಿವಾದವನ್ನು ಜೀವಮಾನದಲ್ಲಿ ಕೇಳಿಗೊತ್ತಿಲ್ಲ. ನೀನು ಬಂದರೂ ಅಷ್ಟೇ, ವೇಸ್ಟ್ ಆಗತ್ತೆ ಅಂತ. ಅಲ್ಲ, ಅದೇನು ನನಗೆ ಗೊತ್ತಿದೆ ಆ ವಿಷಯ, ನೀನೇನು ಹೊಸ ಸಂಗತಿ ಹೇಳೋದು ಅಂದ ಕೃಷ್ಣ. ನನಗೆ ಗೊತ್ತಿದೆ, ಅವನು ನಾನು ಬಂದು ಹೇಳಿದ್ರು ಒಪ್ಪಲ್ಲ ಅಂತ ನನಗೆ ಗೊತ್ತಿದೆ, ಮತ್ತೆ ಯಾಕೆ ಬಂದಿದ್ದೆ? ಅದು ನನಗೆ ಮಾತ್ರ ಗೊತ್ತಿರೋದು, ಜಗತ್ತಿಗೆ ಗೊತ್ತಾಗಲಿ ಅಂತ ಬಂದೆ ಅಂದ. ಈಗ ಕೃಷ್ಣ ಬಾರದೇ ಇದ್ದರೆ ಈ ಅಪವಾದ ಕೃಷ್ಣನ ಮೇಲೆ ಬರ್ತಿತ್ತಲ್ವ? ಕೃಷ್ಣ ಒಂದು ಪ್ರಯತ್ನ ಮಾಡಿದರೆ ಆಗ್ತಿತ್ತು. ಆದರೆ ಕೃಷ್ಣ ಏನು ಮಾಡಿದೆ, ಸುಮ್ಮನೆ ಕೂತ್ಬಿಟ್ಟ, ಅದರಿಂದ ಯುದ್ಧ ಆಯಿತು ಅಂತ ಮಾತು ಬರ್ತಿರ್ಲಿಲ್ಲ. ಅವ್ರೆ ನಾನು ಹೇಳಿದರೂ ತಿದ್ದಿಕೊಳ್ಳದಷ್ಟು ದುಷ್ಟನಿದ್ದಾನೆ ಅಂತ ನಿನಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಆದರೆ ಪ್ರಪಂಚದ ಜನಕ್ಕೆ ಗೊತ್ತಿಲ್ಲ. ಎಲ್ರಿಗೂ ಗೊತ್ತಾಗಲಿ ಅಂತ ಬಂದದ್ದು ನಾನು. ನನಗೆ ಗೊತ್ತಿದೆ, ನಾನು ಹೇಳಿದರೂ ಒಪ್ಪೋದಿಲ್ಲ ಅಂತ. ಅವನು ಒಪ್ಪೋದಿಲ್ಲ ಅನ್ನೋದನ್ನು ಒಪ್ಪಿಕೊಂಡೇ ಬಂದವ ನಾನು ಅಂತಾನೆ ಕೃಷ್ಣ. ಅಲ್ಲ, ಕೃಷ್ಣನ ನಿರೂಪ ಎಷ್ಟು ಕ್ಲಾರಿಟಿ ನೋಡಿ ಅದರಲ್ಲಿ, ಗೊಂದಲವೇ ಇಲ್ಲ. ಒಂದು ವೇಳೆ ಒಪ್ಪಿದರೆ ಒಪ್ಪಲಿ ಅಂತ ಆಸೆಯಿಂದ ಬಂದೆ ಅಂತ ಹೇಳೋಲ್ಲ ಕೃಷ್ಣ. ಅವನು ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ನನಗೆ ಗೊತ್ತಿರುವ ಸತ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ ಬಂದೆ. ಹಾಗೆ ಈ ಸತ್ಯ ದುರ್ಯೋಧನ ಈ ಕೃಷ್ಣನೇ ಹೇಳಿದರೂ ಒಪ್ಪಲಿಲ್ಲ. ಅಂಥ ಪಂಡಿತರು ಇರ್ತಾರೆ, ಅವ್ರಿಗೆ ನೀವು ದೇವರೇ ಒಂದು ಸತ್ಯ ಹೇಳಿದರು. ಈಗ ನೋಡಿ, ಇದು ನಿಜವಾದ ಸತ್ಯ. ಭಗವಂತ ಒಂದು ವೇಳೆ ಅವರ ಅನುಷ್ಠಾನ, ಅವರ ಪೂಜೆ ಪುನಸ್ಕಾರ, ಅವರ ಪಾಂಡಿತ್ಯಕ್ಕೆ ಮೆಕ್ಕಿ ಚಕ್ರಶಂಖ ಗದಾಪದ್ಮಧಾರಿಯಾಗಿ ಬಂದುಬಿಟ್ಟ ಅಂತ ಇಟ್ಟುಕೊಳ್ಳಿ ಮನೆಗೆ, ಏನು ಮಾಡ್ತಾರೆ ಆ ಪಂಡಿತರು? ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಯಾರೋ ಒಬ್ಬ ನಾಟಕ ಕಂಪನಿಯವ ವೇಷ ಹಾಕ್ಕೊಂಡು ಬಂದಿದ್ದಾನೆ. ಯಾಕೆಂದರೆ ದೇವರು ಬರೋದು ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಅವರದು, ದೇವರು ನಂಬೋದು ಅಷ್ಟೇ. ಅವರು ಒಬ್ಬ ನಾಟಕ ಕಂಪನಿಯವನು ಬಂದಿದ್ದಾನೆ, ತಕ್ಷಣ ಅರೆಸ್ಟ್ ಮಾಡಿ ಅಂತ ಫೋನ್ ಮಾಡ್ತಾರೆ. ಇದು ನಮ್ಮ ಅವಸ್ಥೆ. ನಮಗೆ ದೇವರು ಬರಬಾರ್ದು ನಮ್ಮ ಎದುರು, ಬರದೇ ಇದ್ದಷ್ಟು ಕಾಲ ಅವನ ಅಸ್ತಿತ್ವವನ್ನು ಹೋಗ್ತೇವೆ. ಎದುರು ಬಂದರೆ ನಾವು ನಿರಾಕರಣೆ ಮಾಡಿ, ಅರ್ಥ ಉಂಟಾ? ದೇವರು ಬರೋದು ಅಂತ ಏನರ್ಥ? ಎಲ್ಲ ಸುಳ್ಳಲ್ವಾ? ನಮಗೆ ನಮ್ಮಲ್ಲಿ ನಾಸ್ತಿಕರಿಗಿಂತ ಹೆಚ್ಚು ನಾಸ್ತಿಕ್ಯ ಅಸ್ತಿಕರಲ್ಲಿ ತುಂಬಿಬಿಟ್ಟಿದೆ. ನಮಗೆ ದೇವರ ಬಗ್ಗೆ ಭರವಸೆ ಅನ್ನೋದು ಒಂದು ನಾಟಕ ಆಗಿಬಿಟ್ಟಿದೆ. ಬಹಳ ದೊಡ್ಡ ದುರಂತ ಇದು. ಹಾಗಾಗಿ ಈ 10 ಅವತಾರಗಳ ಚರ್ಚೆಯನ್ನು ಸುಮಾರಾಗಿ ತಮ್ಮ ಮುಂದೆ ಇಟ್ಟೆ. ಬುದ್ಧನನ್ನು ಬಿಟ್ಟು ರಾಮಾನುಜಾಚಾರ್ಯರು, ಬುದ್ಧನನ್ನು ಸೇರಿಸಿ ಕೃಷ್ಣನನ್ನು ಬಿಟ್ಟು ಬಂಗಾಳದವರು, ಆಮೇಲೆ ಬುದ್ಧನನ್ನು ಸೇರಿಸಿ ಈ ಬುದ್ಧ ಅಲ್ಲ ಇನ್ಯಾವುದೋ ಅಪ್ರಬುದ್ಧ ಅಂತ ಹೇಳ್ಕೊಂಡು ಮತ್ತೆ ಕೆಲವರು. ಅಂದರೆ ನಮ್ಮ ದಡ್ಡತನಕ್ಕೆ ಮದ್ದೇ ಇಲ್ಲ. ಆದ ನೀವು ಭಾಗವತ ನೋಡಿ, ಶಂಕರರ ಮಾತನ್ನು ನೋಡಿ, ಮಧ್ವರ ಮಾತನ್ನು ನೋಡಿ, ಎಲ್ಲ ಅಂದರೆ ಅದು ಸಮನ್ವಯ ಮಾಡಿಕೊಟ್ಟು ತೋರಿಸಿದ್ದಾರೆ ಅವರು ಭಾಗವತ. ಬುದ್ಧ ಭಗವಂತನ 9ನೇ ಅವತಾರ, ಮತ್ತು ಆ ಬುದ್ಧ ಶುದ್ಧೋದನನ ಮಗ. ಶುದ್ಧೋದನೇತ್ಯೇವ ಜಿನೇತಿ ಚೌಕ್ತಃ. ಭಾಗವತದಲ್ಲಿ ಯಾರನ್ನ ಜಿನ ಅಂತ ಹೇಳಿದ್ದಾರೋ, ಬುದ್ಧನ ತಂದೆ ಜಿನ ಅಂತ, ಅವನೇ ಶುದ್ಧೋದನ ಅನ್ನುವ ಮಾತನ್ನು ಘೋಷಣೆ ಮಾಡಿದರು ಆಚಾರ್ಯ ಮಧುರ. ಯಾಕಂದರೆ ಈ ಗೊಂದಲ ಆವಾಗಲೇ ಪ್ರಾರಂಭ ಆಗಿರಬೇಕು. ಅಲ್ಲ ಅಲ್ಲ ಅಂತ ಅಷ್ಟು ಹೇಳಿದ ಮೇಲೂ ಕೂಡ ಆಚಾರ್ಯರ ಮಾತಿಗೆ ಟ್ವಿಸ್ಟ್ ಮಾಡಿ ಬೇರೆ ಅರ್ಥಾಂತರ ಮಾಡ್ತಾರೆ ಹೊರತು ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಬಹಳ ಜನಕ್ಕೆ ಇನ್ನೂ ಮನಸ್ಸಿಲ್ಲ. ಅವು ಬಿಟ್ಟುಬಿಡೋಣ. ನಮಗೇನಾಗಬೇಕು? ಅವರವರ ಅಭಿಪ್ರಾಯಗಳಿಗೆ ಅವರವರು ಬದ್ಧರು, ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇವಾಗ ನಾನು ಹೇಳಿದ್ದನ್ನು ನೀವು ಒಪ್ಪಬೇಕು ಅಂತಿಲ್ಲ. ನಾನು ಏನು ಹೇಳಿದು ನನ್ನ ಓದಿನಿಂದ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಿಮಗೆ ಕನ್ವಿನ್ಸ್ ಆದರೆ ನೀವು ಒಪ್ತೀರಿ, ಇಲ್ಲಾಂದರೆ ಒಪ್ಪೋದಿಲ್ಲ. ನೀವು ಅದನ್ನೇನು ತಪ್ಪಿಲ್ಲ. ಒಬ್ಬನ ಅಭಿಪ್ರಾಯವನ್ನು ಎಲ್ಲ ಜಗತ್ತು, ಶಂಕರರು ಬಂದಾಗ ಒಪ್ಪಲಿಲ್ಲ, ರಾಮಾನುಜರು ಬಂದಾಗ ಒಪ್ಪಲಿಲ್ಲ, ಮಧ್ವರು ಬಂದಾಗ ಒಪ್ಪಲಿಲ್ಲ, ನಾವು ಹೇಳಿದ್ರೆ ಒಪ್ಪುತ್ತೆ ಇಡೀ ಜಗತ್ತು. ಸ್ವತಃ ಕೃಷ್ಣನೇ ಬಂದು ಹೇಳಿದಾಗ ಇಡೀ ಜಗತ್ತು ಒಪ್ಪಲಿಲ್ಲ. ಅದರಿಂದ ಒಂದು ಸಂಗತಿ, ಒಂದು ನಮಗೆ ಮೊದಲು ನಂಬಿಕೆಯ ಹಿನ್ನೆಲೆಯಲ್ಲಿ ಒಂದು ಹ್ಯೂಮನ್ ಸೈಕಾಲಜಿ ಏನು ಅಂದರೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯ ಸದಾ. ಇದು ಹ್ಯೂಮನ್ ಸೈಕಾಲಜಿ. ಯಾವ ಕಾಲದಲ್ಲಿ ಆದರೂ ಶುದ್ಧವಾದ ಚಿಂತನೆ ಮಾಡುವವರು ಬಹಳ ದುರ್ಲಭ, ವಿರಳ. ಶುದ್ಧ ಬುದ್ಧಿ ಎನ್ನುವುದು, ಯಾಕೆಂದರೆ ನಮ್ಮ ಎಲ್ಲರ ಬುದ್ಧಿಯು ಪೊಲ್ಯೂಟೆಡ್. ಅನ್ಪೊಲ್ಯೂಟೆಡ್ ಮೈಂಡ್ ಈಸ್ ವೆರಿ ರೇರ್, ಪರ್ಹ್ಯಾಪ್ಸ್ ಇಂಪಾಸಿಬಲ್. ಯಾಕೆಂದರೆ ನಮ್ಮ ಬುದ್ಧಿ ನಾವು ಹುಟ್ಟಿದ ಮನೆತನದ ಜೀನ್ಸಿನ, ನಾವು ಬೆಳೆದ ವಾತಾವರಣದ, ನಮಗೆ ಕೆಟ್ಟ ಪಾಠ ಹೇಳಿದ ಉಪಾಧ್ಯಾಯರುಗಳ, ನಾವು ಓದಿದ ಕೆಟ್ಟ ಪುಸ್ತಕಗಳ, ಇದೆಲ್ಲದರ ಈ ಬಂಡಲ್ ನಮ್ಮ ಸಂಸ್ಕಾರ, ನಮ್ಮ ನಂಬಿಕೆ.
ಅದರಿಂದ ನಮ್ಮ ನಂಬಿಕೆ ಅಲ್ಲ, ಅದು ಯಾವ್ಯಾವುದೋ ನಮ್ಮ ಸುತ್ತಮುತ್ತಲಿನಿಂದ ಎರವಲು ತಂದ ನಂಬಿಕೆಯನ್ನು ನಮ್ಮ ನಂಬಿಕೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಅದರಿಂದ ಪ್ರತಿಯೊಬ್ಬನ ಚಿಂತನೆಯು ಕೂಡ ಅವನ ಕಾಲದ ಪರಿಸರದ ನಂಬಿಕೆ, ಅವನ ಮನೆತನದ ನಂಬಿಕೆ, ಅವನು ಓದಿದ ಪುಸ್ತಕಗಳು, ಅವನಿಗೆ ಅವನ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳು, ಅವರು ಎಲ್ಲರ ಪ್ರಭಾವದಿಂದ ಪೊಲ್ಯೂಟ್ ಆಗಿರುತ್ತೆ. ಸೊ ಯಾವ ಪ್ರಭಾವಕ್ಕೂ ಒಳಗಾಗದ ಅನ್ಪೊಲ್ಯೂಟೆಡ್ ಮೈಂಡ್ ಅನ್ನೋದೊಂದು ಸಂಗತಿಯೇ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಇದು ನೋಡಿ ಬ್ಯೂಟಿಫುಲ್ ಸೈಕಾಲಜಿ. ದೌರ್ಲಭ್ಯಾತ ಶುದ್ಧ ಬುದ್ಧಿನ, ಶುದ್ಧವಾದ ಚಿಂತನೆ ಅನ್ನುವುದೇ ಜಗತ್ತಿನಲ್ಲಿ ಇಲ್ಲ. ಯಾವುದೋ ಒಂದು ಶೇಡ್ ಇದ್ದೇ ಇರುತ್ತೆ, ಯಾವ್ಯಾವುದೋ ಪ್ರಭಾವಗಳು. ಹಾಗಾಗಿ ಪ್ರತಿಯೊಬ್ಬರ ನಿರ್ಧಾರದಲ್ಲೂ ಒಂದು ಯಾವುದೋ ಒಂದು ಒಂದು ಬದಿಯಲ್ಲಿ ಸ್ವಲ್ಪ ಪೊಲ್ಯೂಷನ್ ಇರುತ್ತೆ. ಆಮೇಲೆ ಎರಡನೇ ಸಮಸ್ಯೆ ಏನು ಅಂದರೆ, ಬಾಹುಲ್ಯಾತ್ ಅಲ್ಪವೇದಿನ, ಸಮಾಜದಲ್ಲಿ ಯಾವ ಕಾಲದಲ್ಲೂ ಹೆಚ್ಚು ಮಂದಿ ಇರುವುದು ಅರೆಬರೇ ತಿಳಿದಂಥವರು, ಸತ್ಯವನ್ನು ಸಮಗ್ರ ದೃಷ್ಟಿಯಿಂದ ತಿಳಿದವರಲ್ಲ. ಅರ್ಧಂಬರ್ಧ ಓದಿಕೊಂಡು ಅದು ಹಾಗೆ ಇದು ಹೀಗೆ. ಇವಾಗ ಇದರಿಂದ ಆಗುವಂತಹ ನಾವು ಇವತ್ತು ನೋಡ್ತಾ ಇದ್ದೇವೆ. ನನಗೆ ಕೆಲವೊಮ್ಮೆ ಬೆಂಗಳೂರಿನಲ್ಲಿ ಕೆಲವು ನಂಬಿಕೆಗಳು ಸಂಪ್ರದಾಯಗಳನ್ನು ಕೇಳಿ ಗಾಬರಿಯಾಗಿಬಿಟ್ಟಿದೆ ನನಗೆ. ಅಂದರೆ ನಾವು ಧರ್ಮದ ಹೆಸರಿನಲ್ಲಿ ಜನರನ್ನು ಎಷ್ಟು ದಾರಿ ತಪ್ಪಿಸ್ತೇವೆ, ಎಷ್ಟು ವಿಚಿತ್ರ. ಅದು ಅಂದರೆ ಅಲ್ಪವೇದಿಗಳು, ಸರಿಯಾಗಿ ತಿಳುವಳಿಕೆ ಇಲ್ಲದೇ ಇದ್ದವರು ಧರ್ಮದ ಬಗ್ಗೆ ಹೇಳಿಕೊರಟ್ರೆ ಉಳಿದ ಈಗ ರಾಜಕೀಯದ ಬಗ್ಗೆ ತಿಳುವಳಿಕೆ ಇದ್ದವರು ಹೇಳಿದ ತಿಳುವಳಿಕೆ ಇಲ್ಲದಿದ್ದವರಿಗೋಸ್ಕರವೇ ಇರೋದು ಅದು. ಅದು ನಮ್ಮ ತಲೆ ಬಿಸಿ ಇಲ್ಲ, ಅದು ಹೆಡ್ಡರಿಗೋ ಸಮಯ ಸಾಧಕರಿಗೆ ಇರುವಂಥದ್ದು ಅಲ್ಲ. ವೇದಾಂತವು ಒಬ್ಬ ಸಮಯ ಸಾಧಕರಿಗೂ ಹೆಡ್ರ ಕೈಯಲ್ಲಿ ಸಿಕ್ಕಿಬಿಟ್ರೆ ಜನರ ಗತಿ ಏನು? ಎಷ್ಟು ವಿಷಯಗಳು ನನಗೆ ಯಾವಾಗಲೂ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಬಂದಾಗ ಪಾಪ ಹೆಣ್ಮಕ್ಕಳು ಎಲ್ಲಕ್ಕಿಂತ ಹೆಚ್ಚಿದ್ರು ಅವರು ಹೆಣ್ಮಕ್ಕಳು ಬಂದು ಹೇಳೋದು, ಆಚಾರ್ಯ ನಾವು ಪ್ರಾಣಾಯಾಮ ಮಾಡಬಹುದಾ, ನಾವು ವಿಷ್ಣು ಸಹಸ್ರನಾಮ ಹೇಳ್ಬೋದಾ? ನಾಳೆದೆ ನಿಮಗೆ ಮೂಗಿದ್ದರೆ ಪ್ರಾಣಾಯಾಮ ಮಾಡಿರಿ, ಇಳದೇ ಇದ್ದರೆ ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತು ಸಂಬಂಧಪಟ್ಟ ವಿಷಯ. ಯಾಕೆಂದರೆ ಉಸಿರಾಡುವವರಿಗೆ ಉಸಿರಿನ ಆರೋಗ್ಯಕ್ಕೋಸ್ಕರ ಪ್ರಾಣಾಯಾಮ ಇರೋದು, ಆರೋಗ್ಯ ದೀರ್ಘಾಯುಷ್ಯ ಮತ್ತು ರೋಗ ಪರಿಹಾರಕ್ಕೆ. ಅಂದ್ರೆ ಉಸಿರಾಟದ ನಿಯಂತ್ರಣದಿಂದ ನಿಮ್ಮ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೋಬಹುದು, ನಿಮ್ಮ ಸ್ಪ್ಯಾನ್ ಆಫ್ ಆಯುಷ್ ಏಜ್ ಅದನ್ನು ಜಾಸ್ತಿ ಮಾಡ್ಕೋಬಹುದು. ಅದು ಗಂಡಸರಿಗೆ ಮೊನೋಪಲಿ ಏನಲ್ಲ, ಆರೋಗ್ಯವಾಗಿ ಬದುಕಬೇಕು ಅಂತ ಗಂಡಸರು ಮಾತ್ರವ, ನೀವು ಪ್ರಾಣಾಯಾಮ ಮಾಡಬಹುದು. ಅಲ್ಲ ನಾವು ವಿಷ್ಣು ಸಹಸ್ರನಾಮ ಹೇಳಬಹುದಾ? ಎರಡನೇ ಪ್ರಶ್ನೆ ಅವರು. ನಾನು ಹೇಳಿದೆ ವಿಷ್ಣು ಸಹಸ್ರನಾಮ ಅಂದರೆ ಏನಪ್ಪ? ದೇವರ ಸಾವಿರ ನಾಮಗಳು. ನಾನು ಅದನ್ನು ತಮಾಷೆ ಹೇಳೋದುಂಟು, ಸಾವಿರದ ದೇವರ ಸಾವಿರ ಹೆಸರುಗಳು ಅಂತ. ಅವನು ದೇವರ ಸಾವಿರ ದೇವರ ಹೆಸರು ಹೇಳಬಾರದೆ ಹೆಂಗಸರು? ಅದೇನು ಗಂಡಸರು ಮಾತ್ರ ಹೇಳಬೇಕಾ? ಹೇಳ್ಬೋದು. ಆದರೆ ನಿಮಗೆ ನಿಮ್ಮ ತಲೆಗೆಡಿಸುವಂಥ ತುಂಬ ಜನ ಇದ್ದಾರೆ. ಓ ನೀವು ವಿಷ್ಣು ಸಹಸ್ರನಾಮ ಹೇಳಿದರೆ ನರಕಕ್ಕೆ ಹೋಗ್ತೀರಿ, ಅವ್ರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ನೀವು ನರಕಕ್ಕೆ ಹೋಗ್ತೀರಿ ಅಂತ. ನೀವು ವಿಷ್ಣು ಸಹಸ್ರನಾಮ ಹೇಳಿದರೆ ನರಕಕ್ಕೆ ಹೋಗ್ತೀರಿ ಹೇಳೋ ಮಂದಿ ಇದ್ದಾರೆ. ಇಷ್ಟು ಆಶ್ಚರ್ಯ ಅಂದರೆ ಮಹಾಭಾರತದ ಒಂದು ಭಾಗ ವಿಷ್ಣು ಸಹಸ್ರನಾಮ. ಮಹಾಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ ವ್ಯಾಸರು ಏನು ಹೇಳ್ತಾರೆ ಗೊತ್ತಾ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನ ಕೃತಂ. ಮಹಾವೇದವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಸಾಧನೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ ಅಥವಾ ಕೆಲವರಿಗೆ ಅಷ್ಟು ಅರ್ಹತೆ ಇರೋದಿಲ್ಲ, ಅಷ್ಟು ನಾಲೆಜ್ ಇರೋದಿಲ್ಲ ಅಂತಹ ಸಾಮಾನ್ಯ ಜನರಿಗೋಸ್ಕರ, ವಿಶೇಷವಾಗಿ ಹೆಣ್ಮಕ್ಕಳಿಗೆ. ಯಾಕೆಂದರೆ ಅವರಿಗೆ ವೇದಿಕ್ ಲಿಟ್ರೇಚರ್ನ ಸ್ಟಡಿ ಮಾಡಿ ವೇದದಲ್ಲಿ ಮಾಸ್ಟ್ರಿ ಮಾಡಲಿಕ್ಕೆ ಅವಕಾಶ, ಯಾಕಂದರೆ ದಾಂಪತ್ಯ ಜೀವನದಲ್ಲಿ ಬಾಧಕ್ಕೆ ತೊಂದರೆ ಆಗತ್ತೆ. ಗುರುಕುಲದಲ್ಲಿ 12 ವರ್ಷ ವೇದಿಕ್ ಸ್ಟಡಿ ಮಾಡಲಿಕ್ಕೆ ಹಿಂದೆ ಗಂಡಸರು ಹೆಂಗಸರಿಗೆ ಆಗ್ತಿರಲಿಲ್ಲ, ಅದಕ್ಕೆ ಬಿಟ್ಟರು. ನಿಮಗೆ ವೇದಿಕ್ ಸ್ಟಡಿ ಮಾಡಿ ವೇದದಲ್ಲಿ ಹೇಳಿದ್ದನ್ನು ಉಪಾಸನೆ ಮಾಡಲಿಕ್ಕೆ ಅನುಕೂಲ ಇಲ್ಲದೇ ಇದ್ದವರಿಗೋಸ್ಕರ ನಾನು ಭಾರತ ಬರದೆ ಅಂತಾರೆ ಅವರು. ಅದರ ಸ್ಪಷ್ಟ ಹೇಳ್ತಾರೆ, ಸ್ತ್ರೀ ಶಬ್ದವನ್ನು ಬಳಸಿದ್ದಾರೆ. ವೇದದಿಂದ ಅಧ್ಯಯನ ಮಾಡಿ ವೇದಾಧ್ಯಯನದಿಂದ ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದ ವಿಶೇಷತಃ ಹೆಣ್ಮಕ್ಕಳಿಗಾಗಿ ನಾನು ಮಹಾಭಾರತವನ್ನು ರಚನೆ ಮಾಡಿದೆ ಅಂತ. ಅದರದ್ದು ಒಂದು ಭಾಗ ಇದು ಓದಬಾರ್ದು ಅಂತ. ಮತ್ತು ಅವ್ರು ರಚನೆ ಮಾಡಿದ್ದೆ ಹೆಣ್ಮಕ್ಕಳಿಗೆ, ಅದನ್ನು ನೀವು ಓದಬಾರ್ದು ಅಂದರೆ ಏನು ರೀ ಅರ್ಥ? ಗಂಡಸರಿಗೆ ಅಲ್ಲ ಅಂತಲ್ಲ, ಹೆಣ್ಮಕ್ಕಳಿಗೆ, ವಿಶೇಷತಃ ಹೆಣ್ಮಕ್ಕಳು ಓದಬೇಕು ಅಂತ ತಾನು ಇದನ್ನು ಬರೆದೆ. ಯಾಕಂದರೆ ಕಥೆಯ ರೂಪದಲ್ಲಿ ಅವರು ಹೆಚ್ಚು ಕಷ್ಟಪಡದೆ ಸುಲಭವಾಗಿ ಫಿಲಾಸಫಿ ತತ್ವಜ್ಞಾನ ಅರ್ಥವಾಗಲಿ ಅಂತ ಬರದೆ ಅಂತ ಹೇಳಿದರೆ ಅವ್ರು ಓದಬಾರ್ದು. ಏನಾಯಿತು ಒಮ್ಮೆ ಮಂಗಳೂರಿನಲ್ಲಿ ನಾನು ವಿಷ್ಣು ಸಹಸ್ರನಾಮದ ಬಗ್ಗೆ ಉಪನ್ಯಾಸ ಮಾಡುವಾಗ ಎರಡು ಕಡೆ ಗಂಡಸರ ಸಾಲಿಗಿರೋದಕ್ಕಿಂತ ಹೆಚ್ಚು ಹೆಂಗಸರಿದ್ದರು.
ನಾನು ಹೇಳಿದೆ ವಿಷ್ಣು ಸಹಸ್ರನಾಮ ಹೇಳಬಾರದು ಅಂತ ಹೇಳ್ತಾರೆ ಕೆಲವರು. ಅವ್ರು ಮಾಡುವ ಒಂದು ಪುಣ್ಯ ಕೆಲಸ ಅಂದರೆ ಅವರು ಓದೋಲ್ಲ, ಯಾಕಂದರೆ ನಮಗೆ ವಿಷ್ಣು ಸಹ ಓದಲಿ ಪುರುಸೊತ್ತು ಇಲ್ಲರಿ, ಆಫೀಸಿಗೆ ಹೋಗಲಿ ತಡವಾಗುತ್ತೆ ಅಂತ. ತಾವು ಓದೋಲ್ಲ, ನಿಮಗೆ ಓದಲಿಕ್ಕೆ ಬಿಡೋಲ್ಲ. ಸೊ ಮನಃಪೂರ್ವಕವಾಗಿ ಒಳ್ಳೆ ಇಂಟೆನ್ಷನಲ್ ಡಿಸ್ಟ್ರಕ್ಷನ್, ವಿಷ್ಣು ಸಹಸ್ರನಾಮವನ್ನು ನಾಶ ಮಾಡ್ತಾ ಇದ್ದಾರೆ ಈ ಗಂಡಸರು. ನೀವಾದರೂ ಹೇಳ್ರಿ ಅಂತ ಹೇಳಿದೆ. ತಮಾಷೆ ಏನು ಗೊತ್ತಾ, ಅದರ ನಂತರ ಒಂದು ತಿಂಗಳು ಬಿಟ್ಟು ನಾನು ಮಂಗಳೂರಿನಲ್ಲಿ ಇನ್ನೊಂದು ಉಪನ್ಯಾಸಕ್ಕೆ ಹೋದಾಗ ಒಬ್ಬರು ವಯಸ್ಸಾದ ಹೆಣ್ಮಗಳು ಬಂದು ನನ್ನ ಹತ್ರ ಉಪನ್ಯಾಸ ಮುಗಿದ ಮೇಲೆ ನಿಂತ್ಕೊಂಡಿದ್ದಾರೆ, ಕಾಯ್ತಾ ಕೇಳಬೇಕು. ಏನಮ್ಮ? ಅಲ್ಲ, ನನಗೊಂದು ಸಂಶಯ ಬಂದಿದೆ, ಅದಕ್ಕೆ ನಿಮ್ಮ ಮತ್ತೆ ಕೇಳಲಿಕ್ಕೆ ಬಂದದ್ದು. ಏನು ಸಂಶಯ? ಅಲ್ಲ, ನೀವು ವಿಷ್ಣು ಸಹಸ್ರನಾಮ ಹೇಳಬಹುದು ಅಂತ ಹೇಳಿದ್ರಿ ಅಲ್ವಾ? ಹೌದು. ನಾನು ನೀವು ಹೇಳಿದ ಮೇಲೆ ನಾನು ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದಲಿ ಶುರು ಮಾಡಿದೆ. ಅವರು ಒಬ್ಬರೇ ಅಲ್ಲ, ಅಲ್ಲಿ ಒಂದು ಸರ್ತಿ ಅಲ್ಲಿ ಮಂಗಳೂರಿನಲ್ಲಿ ಹೋಗುವಾಗ ಅಲ್ಲಿ ಒಂದು ಬುಕ್ ಸ್ಟಾಲ್ನವ್ರು ಬಂದು, ಸರ್ ನಮಸ್ಕಾರ, ತುಂಬ ಉಪಕಾರ ಆಯ್ತು ನಿಮ್ಮಿಂದ. ಏನಪ್ಪ? ಅಲ್ಲ, ವಿಷ್ಣು ಸಹಸ್ರ ಒಂದು ಪುಸ್ತಕ ಇತ್ತು, ಧೂಳು ಹಿಡ್ಕೊಂಡಿತ್ತು, ಅದು ಖರ್ಚೆ ಆಗಿರಲಿಲ್ಲ, ಎಲ್ಲ ಹೆಣ್ಮಕ್ಳು ತೊಗೊಂಡ್ರಿ ಗುಣಾವು. ಅವನಿಗೆ ವ್ಯಾಪಾರ ಆಯಿತು, ಅವನಿಗೆ ಭಾರಿ ಖುಷಿ. ನನಗೆ ಬಂದು ಥ್ಯಾಂಕ್ಸ್ ಹೇಳ್ತಾನೆ ಅವ. ಎಲ್ಲ ಹೆಣ್ಮಕ್ಳು ತೊಗೊಂಡ್ರು, ಪೂರಾ ಪುಸ್ತಕ ಮಾರಿ ಹೋಯ್ತು. ಥ್ಯಾಂಕ್ಸ್ ಸರ್ ನಿಮಗೆ ಅಂದ. ಆಯ್ತಪ್ಪ, ಅವನಿಗಾದರೂ ಉಪಕಾರ ಆಯ್ತಲ್ಲ, ಇನ್ನು ಯಾರು ಅಲ್ಲ. ಇಷ್ಟು ಈ ಹೆಂಗಸ ಹೇಳ್ತದೆ, ನೀವು ಓದಿ ಅಂತ ಹೇಳಿದಿರಿ, ಆದರೆ ನಾನು ಓದಿಸು. ಹೌದು, ಓದಿಸು ಮಾಡಿದೆ. ಏನು, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಪಂಡಿತರು ಬಂದು ನಿಮಗೆ ನರಕ ಆಗುತ್ತೆ ಅಂತ ಹೇಳಿಬಿಟ್ರು. ನಾ ಏನು ಮಾಡಬೇಕೀಗ ಅಂತ ಗಾಬರಿ ಆಗ್ತದೆ ಅವರಿಗೆ. ನಾವು ನರಕಕ್ಕೆ ಹೋಗೋದಿದ್ದು ವಿಷ್ಣು ಸಹಸ್ರ ಓದಿ ಯಾಕೆ ನರಕಕ್ಕೆ ಹೋಗಬೇಕು, ಓದೋದೆ ಸ್ವರ್ಗಕ್ಕೆ ಹೋಗೋಣ ಅಂತ ಅವರಿಗೆ ಗಾಬರಿ ಆಗಿಬಿಟ್ಟಿದೆ. ನಾನು ಕಡೆಗೆ ಹೇಳಿದೆ, ತಾಯಿ ಒಂದು ಕೆಲಸ ಮಾಡಿ, ಇನ್ನು ಯಾರ ಹತ್ರ ಕೇಳಲಿಕ್ಕೆ ಹೋಗಬೇಡಿ ವಿಶ್ವಾಸ ಓದ್ಬೋದಾ, ನಾನು ವಿಶ್ವಾಸ ಓದ್ಬೋದಾ ಅಂತ. ಯಾಕೆಂದರೆ ಯಾರಿಗೂ ಏನೂ ಗೊತ್ತಿಲ್ಲ, ಗೊತ್ತಿದ್ದ ಹಾಗೆ ಪ್ರಿಟೆಂಡ್ ಮಾಡಿ ಜನರನ್ನು ದಾರಿ ತಪ್ಪಿಸುವಂತಹ ಪಂಡಿತ ವರ್ಗ ಬೆಳೀತಾ ಇದೆ ಸಮಾಜದಲ್ಲಿ. ನೀವು ಭಕ್ತಿಯಿಂದ ವಿಶ್ವಾಸ ಪಾರಾಯಣ ಮಾಡಿ, ನಿಮಗೀಗೊಂದು ಸಂಶಯ ಬಂತು, ವಿಶ್ವಾಸ ಮಾಡಿದ್ದು ಓದಿದ್ದರಿಂದ ಪಾಪ ಬರುತ್ತೆ ಅಂತ. ಅವಾಗ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿ, ಓದಕ್ಕೆ ಹೇಳಿದ್ದು ನಾನು, ಆದರೆ ನೀವೊಂದು ಕೆಲಸ ಮಾಡಿ, ವಿಷ್ಣು ಸಹಸ್ರನಾಮ ಓದಿದ್ದರಿಂದ ಏನೇನು ಪಾಪ ಬರುತ್ತೆ ಅದೆಲ್ಲ ಬನ್ನಂಜಿಯವರಿಗೆ ಬರಲಿ, ಅದರ ಪುಣ್ಯ ಮಾತ್ರ ನನಗೆ ಬರಲಿ ಅಂತ ಹೇಳಿ ಪಾರಾಯಣ ಮಾಡಿ. ಆ ವಿಷ್ಣು ಸಹಸ್ರನಾಮ ಓದ್ರಿಂದ ಏನು ಪಾಪ ಬರುತ್ತೋ ಪೂರ ನನಗೆ ಬರಲಿ, ನನ್ನನ್ನು ಕಳಿಸಲಿ ದೇವರು ನರಕಕ್ಕೆ, ನೀವು ಓದಿ ಅಂತ ಹೇಳಿ. ಇದು ಅಭಯಂ ತಿತೀರು ಶತಾಂಪಾರಂ. ಅಧ್ಯಾತ್ಮದ ಉದ್ದೇಶ ಏನು ಗೊತ್ತುಂಟ, ಜನಾಂಗದಲ್ಲಿ ನಿರ್ಭಯತ್ವವನ್ನು ಹುಟ್ಟಿಸುವುದು. ಇದು ಹಾಗಲ್ಲ, ಇವತ್ತು ವೇದಾಂತ ಓದುವುದಂದರೆ ಪ್ರತಿಯೊಂದಕ್ಕೂ ಭಯ. ನಿಮಗೆ ಭಯ ಬಿಟ್ಟಿನ ಯಾವ ವಿಷಯವೂ ಗೊತ್ತಿಲ್ಲ, ಹಾಗೆ ಮಾಡಿದ್ರೆ ತಪ್ಪಾಗುತ್ತೋ ಅಂತ ಭಯ, ಹೀಗೆ ಮಾಡಿದ್ರೆ ತಪ್ಪ, ಬರೇ ಭಯ. ನಿಮ್ಮನ್ನು ಹೆದರಿಕೆಯಲ್ಲಿ ಇರಿಸಿಕೊಂಡು ನಾವು ಬೇಳೆ ಬೇಯಿಸಿಕೊಳ್ತೇವೆ. ಇದು ವೇದಾಂತ ಆಗಿ ಕೂತಿದ್ದೀವಿ. ನಿರ್ಭಯತ್ವಂ ಭಯಾತೀತ ಅಭಯಂ ತಿತೀರ್ಷತಾಂಪಾರಂ ನಾಚಿಕೇತಂ ಶಕೇಮಸಿ. ವೇದಾಂತ ನಮ್ಮ ಭಯವನ್ನು ತೊಡೆದು ಬದುಕಿನಲ್ಲಿ ಅಭಯ, ನಿರ್ಭಯತ್ವ ಮತ್ತು ಭಗವಂತನ ಅಭಯ ರಕ್ಷೆ, ಅದನ್ನು ಕಾಣಬೇಕು ನಾವು. ಹಾಗಾಗಿ ಇದೆಲ್ಲ ರೀತಿಯಿಂದ ನಾವು ಹತ್ತು ಅವತಾರಗಳ ಬಗ್ಗೆ, ಯಾವ್ದು ಅವತಾರ ಅಂತ ಅನ್ನೋದಕ್ಕೆ, ಬುದ್ಧನನ್ನು ನಾನು ಈಗ ಮಾತಾಡುವುದು, ಬುದ್ಧನನ್ನು ಬಿಟ್ಟ ಹತ್ತು ಅವತಾರವೂ ಅಲ್ಲ, ಬಲರಾಮನನ್ನು ಸೇರಿಸಿದ ಹತ್ತು ಅವತಾರವೂ ಅಲ್ಲ. ಆಚಾರ್ಯ ಶಂಕರರು, ಆಚಾರ್ಯ ಮಧ್ವರು ಹೇಳಿರತಕ್ಕ ಮತ್ತು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರತಕ್ಕಂಥ, ಭಾಗವತದಲ್ಲಿ ದಶಾವತಾರಗಳಲ್ಲಿ ಸ್ಪಷ್ಟವಾಗಿ ಬುದ್ಧನನ್ನು, ಆದರೆ ಬುದ್ಧನ ಬಗ್ಗೆ ಉಲ್ಲೇಖ ಇರೋದು ಒಂದು 3-4 ಶ್ಲೋಕ ಅಷ್ಟೇ. ಇಡೀ ಭಾಗವತದಲ್ಲಿ 18,000 ಶ್ಲೋಕದಲ್ಲಿ 1-2.5-3 ಶ್ಲೋಕ ಇದೆ ಅಷ್ಟೇ ಇಡೀ ಭಾಗವತದಲ್ಲಿ. ಆದರೆ ಸ್ಪಷ್ಟ ಅದು, ಅದರಲ್ಲಿ ಗೊಂದಲ ಏನಿಲ್ಲ. ವಿವರ ಕೊಡಲಿಲ್ಲ ಬುದ್ಧನದ್ದು. ಅಂಥ ಬುದ್ಧನನ್ನು ಸೇರಿಸಿ ಅಂದರೆ ನಾನು ಹೇಳತಕ್ಕಂಥದ್ದು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ದಾಶರಥಿರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇದು ಶಂಕರರು ಮಧ್ವರು ಒಪ್ಪಿಕೊಂಡಿರುವ ಭಾಗವತಾದಿ ಮುಖ್ಯ ಪ್ರಮಾಣಗಳು, ಪುರಾಣಗಳು. ಮುಖ್ಯ ಪುರಾಣ ಯಾಕೆಂದರೆ ಭಾಗವತ ಅನ್ನೋದನ್ನು ಪುರಾಣ ರಾಜ ಅಂತ ಭಾಗವತರು ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಒಮ್ಮೊಮ್ಮೆ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಸ್ಗಳಿರ್ತವೆ, ಅದು ಪುರಾಣ ಭಾಷೆ ಅಂತ ಬೇರೆ ಬೇರೆ ಸ್ಟೈಲ್ನಲ್ಲಿ ಹೇಳ್ತಾರೆ. ಆದರೆ ಖಚಿತವಾಗಿ ಸಮಾಧಿ ಭಾಷೆಯಿಂದ ಹೇಳಿದ ಭಾಗವತ ಈ ರೀತಿ ಹತ್ತು ಅವತಾರಗಳನ್ನು ಹೇಳಿದೆ. ಹಾಗಾಗಿ ನಾವು ಇನ್ನು ಮುಂದೆ ಈ 9 ದಿನಗಳಲ್ಲಿ, ಇವತ್ತಿನ ಅವಧಿ ಸುಮಾರಾಗಿ ಮುಗಿತಾ ಬಂತು ಅಂದರೆ, ನಾ ಇನ್ನು ಮುಂದಿನ 8 ದಿವಸಗಳಲ್ಲಿ ನಾವು ನೋಡ್ತಕ್ಕಂಥ ಅವತಾರಗಳು ಇವು 10. ಅದರಲ್ಲಿ ಬುದ್ಧ ಅಂತಂದರೆ ಐತಿಹಾಸಿಕ ಬುದ್ಧ ಅಲ್ಲ, ಬೇರೊಬ್ಬ ಬುದ್ಧ ಅಲ್ಲ, ಈ ಗೌತಮ ಬುದ್ಧನನ್ನೇ ಭಗವಂತನ 10ನೇ ಅವತಾರ ಅಂತ ಹೇಳೋದು. ಇದಕ್ಕೆಲ್ಲ ನಾವು ಇದರ ವಿವರಣೆ ಮಾಡುವಾಗ ನಾನು ಅದಕ್ಕೆ ಬೇಕಾದಂಥ ಉಪಪತ್ತಿಗಳು, ಆಧಾರಗಳನ್ನು ಸ್ವಲ್ಪ ತಮ್ಮ ಮುಂದೆ ಇಡ್ತೇನೆ.